ನಮಸ್ಕಾರ ಹೆಲ್ತ್ ಗುರು ಇದು ಧರ್ಮ ಮಾರ್ಗ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತ ನಾನು ಅಂಬಿಕಾ ಕೃಷ್ಣಮೂರ್ತಿ ವೀಕ್ಷಕರೇ ದೇಹ ಅಂತ ಅಂದ್ರೆ ಏನು ಅಂತ ಕೇಳಿದಾಗ ಎಲ್ರು ಸಾಮಾನ್ಯವಾಗಿ ಹೇಳುವಂಥದ್ದು ನಮ್ಗೊಂದು ಆತ್ಮ ಇದೆ ಅದಕ್ಕೊಂದು ದೇಹ ಬೇಕಾಗತ್ತೆ ಅದರ ಒಂದು ಕಾರ್ಯವನ್ನ ನಿರ್ವಹಿಸೋದಕ್ಕೆ ಅದಕ್ಕೆ ದೇಹವನ್ನ ದೇವರು ಕೊಟ್ಟಿದ್ದಾನೆ ಅಂತ ನಾವು ಅನ್ನುವಂತ ಒಂದು ಉತ್ತರವನ್ನ ಹೇಳ್ತೀವಿ ಆದರೆ ಅದು ತಪ್ಪು ದೇಹ ಎನ್ನುವಂಥದ್ದು ಮನುಷ್ಯನ ಒಂದು ನಾವು ಹೇಳ್ತೀವಿ ಈಗ ಮನುಷ್ಯ ಅಂದಿದ ತಕ್ಷಣ ಮನುಷ್ಯನಿಗೊಂದು ದೇಹ ಆತ್ಮ ಇರತ್ತೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲು ಅದು ತಪ್ಪು ಯಾಕೆ ತಪ್ಪು ಅಂತ ಹೇಳ್ತಾರೆ ಅಂದ್ರೆ ಧರ್ಮದಲ್ಲಿ ಹೇಳ್ತಾರೆ ಮನುಷ್ಯನ ದೇಹವನ್ನ ದೇವರ ಪ್ರತಿಬಿಂಬ ಅಂತ ಹೇಳ್ತಾರೆ ಹಾಗಾದ್ರೆ ಅಂತಹ ದೇಹಕ್ಕೊಂದು ಹೆಸರಿಡ್ಬೇಕಾದ್ರೆ ಎಷ್ಟು ಪ್ರಾಮುಖ್ಯತೆಯನ್ನ ವಹಿಸ್ಬೇಕಾಗತ್ತೆ ನಾವು ಎಷ್ಟೋ ಸಲ ನಾವು ಹೇಳ್ತೀವಿ ಹೆಸರಿನಲ್ಲಿ ಏನಿದೆ ಅಂತಹ ಮಹತ್ವ ಅಂತ ಹೇಳ್ಬಿಟ್ಟು ಇಂತಹ ದೇವರು ಇರುವಂತಹ ದೇಹಕ್ಕೆ ಹೆಸರಿಡಬೇಕಾದ್ರೆ ಯಾವ ಯಾವ ಅಕ್ಷರದಿಂದ ಹೆಸರಿಟ್ರೆ ಆ ಒಂದು ದೇವರನ್ನ ನಾವು ಮತ್ತೆ ಭಗವಂತನನ್ನ ಆ ಹೆಸರಿನ ಮುಖಾಂತರ ಕರೀಬಹುದು ಅದರಿಂದ ಏನೆಲ್ಲ ಫಲಾನುಫಲಗಳನ್ನ ನಾವು ಅನುಭವಿಸಬಹುದು ಅನ್ನುವಂತಹ ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾರೆ ಗುರುಜಿ ಅವರು ಇಂತಹ ಅದ್ಭುತವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಶ್ರೀ ಶ್ರೀಮಾನ್ ದೇಶಿ ಪುರುಷೋತ್ತಮ್ ಗುರುಗಳು ಬನ್ನಿ ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ ಗುರುಜಿ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಗುರುಜಿ ಹೆಸರು 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 ನನಗೆ ಹೆಸರು ಹೆಸರು ಅಂತ ಕೇಳಿ ಕೇಳಿ ಹೆಸರಲ್ಲಿ ಏನು ಅಷ್ಟು ಪ್ರಾಮುಖ್ಯತೆ ಇದೆಯಾ ಅನಿಸ್ತಿದೆ ಈಗ ನಾನು ಅಂದ್ರೆ ಅಂಬಿಕಾ ಅಂತ ಅಂತ ನೀವು ಅಂದ್ರೆ ನಿಮ್ಗೊಂದು ಹೆಸರು ಇರುತ್ತೆ ಮತ್ತೊಬ್ರು ಅಂದ್ರೆ ಮತ್ತೊಬ್ಬರಿಗೊಂದು ಹೆಸರು ಇರುತ್ತೆ ಆ ಹೆಸರಿಗೆ ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಬೇಕು ಪ್ರಾಧಾನ್ಯತೆ ಯಾಕೆ ಕೊಡಬೇಕು ಹರಿ ಶ್ರೀ ಗುರುಭ್ಯೋ ನಮಃ ವೀಕ್ಷಕರಿಗೆ ಕೆಲವೊಂದು ವಿಚಾರಗಳನ್ನ ನಾವು ಹೊರಟಾಗ ಕೆಲವರಿಗೆ ಅರ್ಥ ಆಗದೆ ಇದ್ದಾಗ ಬೇಜಾರು ಕೋಪ ಕೂಡ ಬರತ್ತೆ ಈ ಕಾರ್ಯಕ್ರಮದ ವಿಶೇಷ ಏನಪ್ಪಾ ಅಂದ್ರೆ ಒಂದು ದಿನದಲ್ಲಿ ಒಬ್ರು ಇಬ್ರು ಈ ಪ್ರಶ್ನೆನ ಹಾಕುವಂತ ಮಟ್ಟಕ್ಕೆ ನನಗೆ ದಿನ ಬರ್ತಾ ಇದೆ ವಿಚಾರ ಅರ್ಥ ಆಗಿರಲ್ಲ ಆ ಅರ್ಥ ಆಗದೆ ಇದ್ದಾಗ ಮನುಷ್ಯನ್ ಬೇಜಾರಾಗತ್ತೆ ದಯವಿಟ್ಟು ವೀಕ್ಷಕರಿಗೆ ಒಂದು ಮನವಿ ಯಾರೇ ಆಗಿರಲಿ ವಿಷಯ ಹೊಸ್ದಾಗಿ ನಾವು ಕೇಳಿದಾಗ ಅರ್ಥ ಆಗದೆ ಇದ್ದಾಗ ಏನಿವ್ರು ಈ ತರ ಹೇಳ್ಬಿಟ್ರು ಏನ್ ಈ ತರ ಹೇಳ್ಬಿಡ್ತಾರೆ ಏನ್ ಭಯ ಹುಟ್ಟಿಸ್ಬಿಡ್ತಾರೆ ಅಥವಾ ಯಾರೋ ಏನೋ ಹೇಳ್ಬಿಟ್ಟು ಮನ್ಸ್ ಕಡಿಸ್ಬಿಡ್ತಾರೆ ಈ ತರ ಹಲವಾರು ಅವರವರ ಅನುಕೂಲಕ್ಕೆ ತಕ್ಕಂತೆ ಮಾತಾಡಕ್ಕೆ ಪ್ರಯತ್ನವನ್ನ ಮಾಡಕ್ಕೆ ಮುಂಚೆ ನಿಮ್ಗೆ ಒಂದು ಅವಕಾಶ ಏನಪ್ಪಾ ಅಂದ್ರೆ ನಾನು ಸಾಕಷ್ಟು ಸಲ ಹೇಳಿದೀನಿ ಅನುಮಾನಗಳು ಬಂದರೆ ಕೇಳಬೇಕು ಅನ್ನೋ ಆಸಕ್ತಿ ಇದ್ದರೆ ಅಥವಾ ಈ ವಿಚಾರವನ್ನು ಪೂರ್ಣವಾಗಿ ನಾನು ತಿಳಿಲೇಬೇಕು ಇದ್ರ ಮೂಲ ಬೇಕೇ ಬೇಕು ಅನ್ನೋ ಆಸಕ್ತಿ ಯಾರೇ ಆಗಿದ್ಲು ಇದ್ದರೆ ಅಂತ ಅವರಿಗೆ ನಾನು ಯಾವಾಗಲೂ ಸ್ವಾಗತವನ್ನು ಬಯಸುತ್ತೇನೆ ನಂಬರ್ ಒನ್ ಅವರಿಗೆ ಇಲ್ಲಿ ಒಂದು ಚೇರನ್ನು ಮೀಸಲಾಗಿಟ್ಟು ಒಂದು ಕ್ಯಾಮ್ರಾವನ್ನು ಅವರಿಗೋಸ್ಕರವಾಗಿ ಮೀಸಲಾಗಿಟ್ಟು ಅವರ ಜೊತೆಯಲ್ಲಿ ಮಾತನಾಡಿ ಕಾರ್ಯಕ್ರಮವನ್ನು ವಿಜೃಂಭಿಸಬೇಕು ಅಂತ ನನಗೆ ಮಹದಾಸೆ ಇದೆ ನಾನು ಸದಾ ಸಿದ್ಧನಾಗಿದ್ದೇನೆ ಯಾಕೆಂದ್ರೆ ವಿಚಾರ ಹೋಗ್ತಾ ಇರಬೇಕು ವಿಷಯ ಹಾಗೆ ಪ್ರಜ್ವಲ ಆಗ್ಬೇಕು ಇದು ನನಗೆ ಕೇಳ್ತಾರಲ್ಲ ಅಂತ ನಿಜಕ್ಕೂ ಬೇಜಾರಿಲ್ಲ ನನಗೆ ನಾನು ಕೇಳ್ತಿರೋದೇ ಇದು ನನಗೆ ಕೇಳೋರ್ಬೇಕು ಪ್ರಶ್ನೆಗಳನ್ನ ಏನು ಅದು ಸಂಕ್ಷಿಪ್ತವಾಗಿರಬೇಕು ಸುಮ್ಮನೆ ಎಲ್ಲ ಸಿಕ್ಕದೆಲ್ಲ ಕೇಳೋದ ನಾನು ಮಾತಾಡೋದಲ್ಲ ಅಲ್ಲ ನಿಂತ್ಕೊಳ್ಳೋದು ಇಲ್ಲ ತಿಳ್ಕೊಳ್ಳೋ ವಿಚಾರಕ್ಕೆ ನೀವು ಕೇಳಕ್ಕೆ ರೆಡಿ ಇದ್ರೆ ನೇರವಾಗಿ ನೀವು ಕಾರ್ಯಕ್ರಮಕ್ಕೆ ಅಂದರೆ ಆಯುಷ್ ವಾಹಿನಿಯ ಆಫೀಸ್ಗೆ ತಾವು ದಯವಿಟ್ಟು ಬಂದು ಕೇಳೋದಿದ್ರೆ ಸದಾ ಅದು ಮಹಿಳೆಯರಿರ್ಬೋದು ಪುರುಷರಿರ್ಬೋದು ಯಾರೇ ಆಗಿರಬಹುದು ವಿಚಾರ ತಿಳಿಬೇಕಾ ಬನ್ನಿ ಮಾತಾಡೋಣ ಖುಷಿ ಆಗ್ಲಿ ನಿಮ್ಮಿಂದ ವಿಚಾರ ನಾನು ತಿಳ್ಕೊತೀನಿ ನನ್ನಿಂದ ವಿಚಾರ ನೀವು ತಿಳ್ಕೊಳ್ಳಿ ನನಗೆ ಮಾತ್ರ ಗೊತ್ತು ಬೇರೆಯವ್ರಿಗೆ ಗೊತ್ತಿಲ್ಲ ಅನ್ನೋ ಪ್ರಶ್ನೆ ಯಾವ ಕಾರಣಕ್ಕೂ ನಾನು ಹೇಳೋದು ಇಲ್ಲ ಅದಿಲ್ವೂ ಇಲ್ಲ ಅಲ್ಲ ಹಾಗಾಗಿ ಇವತ್ತು ನಿನ್ನ ಪ್ರಶ್ನೆ ಏನು ಹೆಸರಿಗೆ ಅಷ್ಟು ಪ್ರಾಧಾನ್ಯತೆಯನ್ನು ಕೊಡುವಂತಹ ಕಾರಣ ಏನು ಆಮೇಲೆ ನೀವು ಪ್ರತಿಯೊಂದು ವಿಚಾರನು ಹೇಳಬೇಕಾದ್ರೆ ಅರ್ಥವನ್ನ ಹೇಳಿ ಹೇಳ್ತೀರಾ ಅಂತ ನಿನ್ ಪ್ರಶ್ನೆ ಇರುತ್ತೆ ಹಾಗಿದ್ದ ಮೇಲೆ ಹೆಸರಿಗೇನಾರು ಒಂದು ಅರ್ಥ ಇದೆಯಾ ಅದಕ್ಕೇನಾರು ಹೆಸರಿಗೊಂದು ಹೆಸರು ಏನಾದ್ರು ಕೊಡ್ತೀರಾ ಅನ್ನೋದು ನಿಮ್ ಪ್ರಶ್ನೆ ಹೆಸರಿಗೊಂದು ಹೆಸರು ಇದೆಯಾ ಅಂತ ನಿನ್ ಕ್ವಶನ್ ಇದೆ ಅಂತ ಉತ್ತರ ಯಾವುದು ಅದೇ ಇವತ್ತಿನ ವಿಷಯ ಒಂದು ಮಗುವಿನ ಹೆಸರನ್ನ ಹಿಡಬೇಕಾದ್ರೆ ನಾವು ಎಷ್ಟೆಲ್ಲ ವಿಚಾರವನ್ನ ತಿಳ್ಕೊಂಡಿದೀವಿ ಅಂತಕ್ಕಂಥ ವಿಚಾರವನ್ನ ಅರ್ಥ ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಖುಷಿ ಆಗತ್ತೆ ಅಂದ್ರೆ ಒಂದು ಸೂಟ್ ಕೇಸ್ ತುಂಬಾ ದುಡ್ಡನ್ನ ಕೊಟ್ಟಷ್ಟು ಪುಣ್ಯ ಸಿಕ್ಕತ್ತೆ ಅಂದ್ರೆ ಅಷ್ಟು ಖುಷಿ ಆಗತ್ತೆ ಹೆಸರಲ್ಲಿ ಇಷ್ಟು ವಿಷಯ ಇದೆಯಾ ಅಂತ ತಿಳ್ಕೊಂಡು ಅರ್ಥ ಮಾಡ್ಕೊಂಡ್ರೆ ಸೂಟ್ ಗೇಸಲ್ಲಿ ದುಡ್ಡನ್ನ ತುಂಬಿ ತಗೊಳಪ್ಪ ಹೋಗೋದು ಏನ್ ಬೇಕು ಮಾಡ್ಕೋ ಅಂತ ಕೊಟ್ರೆ ಏನ್ ಆಗತ್ತೋ ಮನುಷ್ಯನಿಗೆ ಅಷ್ಟು ಖುಷಿ ಆಗತ್ತೆ ಹೆಸರಿನ ಮೂಲಾರ್ಥವನ್ನ ತಿಳಿದಾಗ ತಿಳಿದರೆ ಇಲ್ಲ ಅಂದ್ರೆ ಅಯ್ಯೋ ಸ್ವಾಮಿ ಏನೋ ಇಟ್ಟೋ ಆಯ್ತು ನಮಗೂ ಗೊತ್ತಿಲ್ಲ ನಮ್ಮ ಅಪ್ಪನಿಗೂ ಗೊತ್ತಿಲ್ಲ ನನ್ನ ಮಕ್ಳಿಗೂ ಗೊತ್ತಿಲ್ಲ ಅಂದ್ರೆ ಏನು ಮೊಣಕಾಗಲ್ಲ ತಿಳಿಲೇಬೇಕು ಹೆಸರಿನ ಮೂಲಾರ್ಥ ಬೇಕು ಯಾಕೆಂದ್ರೆ ಮಗುವಿನ ಜೀವನ ಪೂರ್ಣವಾಗಿ ಪೂರ್ತಿ ಜೀವಂತ ಇರೋವರೆಗುನು ಭಗವಂತನ ಅನುಗ್ರಹ ಪ್ರತಿಯೊಬ್ಬರ ಮೇಲೆ ಇರಬೇಕು ಅಂತ ಇಷ್ಟ ಪಡ್ತೀವ ಇಲ್ವಮ್ಮ ಖಂಡಿತ ಪಡ್ತೀವಿ ಸದಾ ಭಗವಂತನ ಅನುಗ್ರಹ ನಮ್ಮ ಇರಬೇಕು ನಮ್ಮ ಮಗುನ ಮೇಲೆ ಇರಬೇಕು ನನ್ನ ಮಗಳ ಮೇಲೆ ಇರಬೇಕು ಅಂತ ಇರ್ತಾ ಇಲ್ವಾ ಆ ಭಗವಂತನ ಅನುಗ್ರಹ ನಮ್ಮ ಮಕ್ಕಳ ಮೇಲೆ ನಮ್ಮ ಮೇಲೆ ಇರಬೇಕು ಅನ್ನೋದಾದರೆ ಆ ಭಗವಂತನನ್ನು ನಾವು ಯಾವ ರೀತಿ ನಮ್ಮ ದೇಹಕ್ಕೆ ಒಂದು ರೀತಿ ಮಾದರಿಯ ಒಂದು ಪರಿವರ್ತನೆಯಾಗಿ ಒಂದು ಫೋಟೋ ಕಟ್ಟಿಗೆ ಕಟ್ಟಿನಲ್ಲಿ ಒಂದು ಗ್ಲಾಸ್ ಹಾಕಿ ಕಟ್ ಹಾಕಿ ಆ ದೇವರ ಚಿತ್ರವನ್ನು ಒಳಗಡೆ ಕೂರಿಸಿ ಆ ಫೋಟೋ ರೆಡಿ ಮಾಡ್ತಾರೆ ಅಲ್ಲಮ್ಮ ಆಗ ಅದಕ್ಕೆ ನಾವು ಕೈ ಮುಗಿತೀವಿ ಹಾಗೆ ಆ ಭಗವಂತ ಕೊಟ್ಟಿರ್ತಕ್ಕಂಥ ಈ ದೇಹದಲ್ಲಿ ಈ ದೇಹಕ್ಕೆ ನೀನು ಆವಾಗಲೇ ಹೇಳಿದೆ ಭಗವಂತನ ಪ್ರತಿಬಿಂಬ ನಮ್ಮ ದೇಹ ಆದ್ರೆ ನಾವಿನ್ನು ಆ ಪ್ರತಿಬಿಂಬ ಅಂತ ಅನ್ನೋ ಮಟ್ಟಕ್ಕೆ ಹೋಗಿಲ್ಲ ದೇವ್ರು ಎಲ್ಲಿದ್ದಾರೆ ಅಂತ ಏನ್ ಮಾಡೋಣ ಅಂತ ಮಟ್ಟದಲ್ಲೇ ನಾವಿದ್ದೀವಿ ಆದ್ರೆ ನಾವ್ಯಾರ ಹಾಗಾದ್ರೆ ಅನ್ನೋ ಪ್ರಶ್ನೆ ನೀವು ಹಾಕೊಂಡ್ರೆ ನಮ್ಮಲ್ಲಿ ಭಗವಂತ ನಿಧಾನ ಅಂತ ಒಪ್ಕೋಬಹುದು ನಾವು ಹುಡುಕ್ತಾನೆ ಇದ್ದೀವಲ್ಲ ಅದಕ್ಕೆ ನಮ್ಗೆ ಅರ್ಥ ಆಗಿಲ್ಲ ಅದಕ್ಕೋಸ್ಕರವಾಗಿ ಆ ಹೆಸರಿಗೆ ಮೂಲ ಅರ್ಥ ಅದಕ್ಕಿನ್ನ ಮುಂಚೆ ನಿನ್ನೆ ಹೇಳಿದೆ ಅಕ್ಷರ ಎಂದರೆ ಏನು ಆ ಎಂದರೆ ಏನು ಕ್ಷರ ಅಂದರೆ ಏನು ಕ್ಷರ ಎಂದರೆ ಪ್ರಕೃತಿ ಆ ಅಂದರೆ ಅಭ್ಯಾಸ ಪ್ರಕೃತಿಗನುಸಾರವಾಗಿರ್ತಕ್ಕಂಥ ಈ ದೇಹಕ್ಕೆ ಅರ್ಥ ಆಯ್ತಮ್ಮ ನಮ್ಮ ದೇಹದಲ್ಲಿ ಪ್ರಕೃತಿ ಪಂಚಭೂತಗಳು ಪಂಚ ಧಾತು ಏನು ಬೇಕು ನೀನು ಸೇರಿಸ್ಕೊ ಆ ಭಗವಂತ ದೇಹದಲ್ಲಿ ನಮ್ಗೆ ಕೊಟ್ಟಿದ್ದಾರೆ ಈ ರೀತಿಯಾಗಿ ಪ್ರಕೃತಿಯನ್ನ ಗುರುತಿಸ್ತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಕ್ಷರ ಅಂತ ಹೇಳ್ತಾರೆ ಅಂದ್ರೆ ನಮ್ಗೆ ಏನದು ಅಂದ್ರೆ ನನಗೆ ಉಷ್ಣ ಜಾಸ್ತಿ ನನ್ಗೆ ಶೀತ ಜಾಸ್ತಿ ನನ್ ಕೈ ಚಳ ನನ್ಗೆ ಏನೋ ಜೂಮ್ ಇಡ್ಕೊಳುತ್ತೆ ಈ ದೇಹದಲ್ಲಿ ಎಲ್ಲಾ ಭಾಗಗಳಲ್ಲಿ ಒಂದೊಂದು ರೀತಿ ಇರಬೇಕಾದ ವಿಚಾರವನ್ನ ತಗೊಂಡಾಗ ನಿಮ್ಮ ದೇಹ ಅಂದ್ರೆ ನಮ್ಮ ದೇಹ ಪ್ರಕೃತಿಗೆ ಅನುಗುಣವಾಗಿದೆ ಅಂತ ನೀನ್ ತೀರ್ಮಾನ ಮಾಡ್ಕೋಬೇಕು ನನ್ಗೆ ಉಷ್ಣ ಜಾಸ್ತಿ ಅನ್ನೋರು ಇದ್ದಾರೆ ನನಗೆ ಶೀತ ಜಾಸ್ತಿ ಅನ್ನೋರು ಇದ್ದಾರೆ ನನ್ನ ನಿದ್ದೆ ಸರಿಗು ಬರಲ್ಲ ಅನ್ನೋರು ಇದ್ದಾರೆ ನನಗೆ ಊಟ ಅರಗಲ್ಲ ಅನ್ನೋರು ಇದ್ದಾರೆ ನನಗೆ ಊಟ ಜಾಸ್ತಿ ಬೇಕು ಅನ್ನೋರು ಇದ್ದಾರೆ ಇದೆಲ್ಲ ಪ್ರಕೃತಿ ದತ್ತವಾಗಿ ನಮ್ಮ ಭಗವಂತ ನಮ್ಮ ದೇಹದಲ್ಲಿ ಅಡಕವಾಗಿ ಕಳಿಸಿದ್ದಾರೆ ಹೌದು ಆ ರೀತಿಯಾಗಿರ್ತಕ್ಕಂಥ ಪ್ರಕೃತಿಗೆ ಅನುಸಾರವಾಗಿರ್ತಕ್ಕಂಥ ಹೆಸರನ್ನ ಇಡಬೇಕಾದ್ರೆ ಆ ಅಭ್ಯಾಸವನ್ನ ನೀವು ರೂಢಿಸ್ಕೋಬೇಕಾಗತ್ತೆ ಇದನ್ನ ಅಕ್ಷರ ಆ ಅಕ್ಷರವನ್ನ ಇಡುವಂತ ಒಂದೊಂದು ಅಕ್ಷರಕ್ಕೂ ಭಗವಂತನನ್ನ ಇರ್ತಕ್ಕಂತಹ ಭಗವಂತನಿಗೆ ನಾವು ಕಣ್ಣು ನೋಡ್ತೀವಿ ಮುಖ ನೋಡ್ತೀವಿ ಪ್ರತಿ ಇಂದ್ರಿಯಗಳನ್ನ ನಾವು ಗಮನಿಸಿದಾಗ ಅಯ್ಯೋ ದೇವ್ರು ನೋಡಿ ಕೈ ಎಷ್ಟು ಚೆನ್ನಾಗಿದೆ ಕಾಲ್ ನೋಡಿ ಎಷ್ಟು ನೀಟಾಗಿದೆ ಮುಖ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ವರ್ಣನೆ ಮಾಡ್ತೀವ ಇಲ್ವಾ ಆ ರೀತಿಯಾಗಿ ಭಗವಂತನ ವರ್ಣನೆ ಮಾಡುವ ರೀತಿಯಲ್ಲಿ ನಿಮ್ಮ ಮಗುವಿಗೆ ಹಿಡುವಂತ ಹೆಸರು ಆ ಹೆಸರಿನ ಒಂದೊಂದು ಅಕ್ಷರದಲ್ಲೂ ಭಗವಂತನ ಇಂದ್ರಿಯಗಳು ಭಗವಂತನ ಅಂಗಾಂಗಗಳು ನಾವದನ್ನ ಆ ಹೆಸರಲ್ಲಿ ರೂಪಿಸಿದಾಗ ಇದಕ್ಕೆ ಶ್ರೀಮನ್ ನಾರಾಯಣ ಹೆಸರಿನ ಮೂಲ ಅರ್ಥ ನಾರಾಯಣ ನಿಮ್ಮ ದೇಹದಲ್ಲಿ ಇದಾರೆ ಅಂತ ಹೆಸರನ್ನ ಆ ರೀತಿ ಇಟ್ಟಾಗ ಹಂಗನ್ಬಿಟ್ ನಾರಾಯಣ ಅಂದ ತಕ್ಷಣ ದೇವರಲ್ಲಿ ಬಂದಿದ್ದಾರೆ ಅಂತ ಅಲ್ಲ ನಾರಾಯಣ ಅನ್ನೋದಕ್ಕ ಅರ್ಥ ಗೊತ್ತಿರಬೇಕು ಒಂದೊಂದು ಅಕ್ಷರಕ್ಕೂ ಮೂಲ ಅರ್ಥ ಗೊತ್ತಿರಬೇಕು ದೇವರ ಹೆಸರು ಅಂದ್ರೆ ದೇವರ ಹೆಸರಿಟ್ಬಿಡೋದು ನೆನೆ ಕೂಡ ಹೇಳಿದೆ ಏಳು ನಾಮಕರಣ ಮಾಡ್ಬೇಕು ಅಂತ ಹೌದಲ್ಲ ನದಿ ಹೆಸರು ಹಿರಿಯರ ಹೆಸರು ಮನದೇವರ ಹೆಸರು ಮಾಸನಾಮ ಈ ರೀತಿ ಹಲವಾರು ರೀತಿಯಲ್ಲಿ ನಾವು ಮಾಡ್ಬೇಕಾದಾಗ ಆ ಭಗವಂತನ ಹೆಸರನ್ನ ಸಾಕಷ್ಟು ಮದುವೆ ಮಾಡ್ಬೇಕಾರೆ ಹೆಣ್ಮಕ್ಳಿಗೆ ಮಕ್ಕಳಿಗೆ ಹೆಸರು ಬರಲ್ಲ ಅಂದ್ರೆ ದೇವ್ರ ಹೆಸರಿದೆ ಅಂತ ದೇವಮ್ಮ ಕೆಂಪಮ್ಮ ಅಂತ ಮದುವೆ ಮಾಡಿಸ್ಬಿಡ್ತಾರೆ ಕೊನೆಯ ಹೆಸ್ತ್ರ ಅದು ಆಗದೆಲ್ಲ ಹೆಣ್ಣು ಗಂಡು ಮದುವೆ ಮಾಡಕ್ಕೆ ಮ್ಯಾಚಿಂಗ್ ಬರಲ್ಲ ಗಣಕೂಟಗಳ ಬರಲ್ಲ ಅಂತ ಹೇಳ್ತಾರಲ್ಲ ಶಾಸ್ತ್ರ ಹೇಳೋರು ಆಗ ಇವ್ರು ಕೊನೆಯ ಅಸ್ತ್ರ ಏನ್ ಮಾಡ್ತಾರೆ ಸ್ವಾಮಿ ನಮ್ಮ ಮಂದಿ ಅವರು ಕೆಂಪಮ್ಮ ಅಂತ ಮೊದ್ಲು ಕೂಗಿದ್ದ ಉಟ್ಟದಾಗ ಅದಕ್ ಮದುವೆ ಮಾಡಿಸ್ಬಿಡೋಣ ಆ ಸರಿ ಬಿಡಿ ಅಂತಾರೆ ಮಗು ಹುಟ್ಟಿದಾಗ ದೇವರ ಹೆಸರಿಟ್ಟಿರ್ತೀವಿ ಇರ್ತಾರೆ ಇಡ್ಲೇಬೇಕು ಅದಕ್ ಮದುವೆ ಮಾಡ್ತಾರೆ ಆದ್ರೆ ಕೆಂಪಮ್ಮ ಅಂತ ಗಂಡ ಕೂಗಲ್ಲ ಮದುವೆ ಅಷ್ಟೇ ಕೆಂಪಮ್ಮನ್ಗಾಗಿರೋದು ಮದುವೆ ಆಗಿದ್ದು ಕೆಂಪಮ್ಮನಿಗೆ ಕೂಗೋ ಹೆಸರು ಮದುವೆ ಆಗಿಲ್ಲ ಅದಕ್ಕೆ ಗಂಡ ಹೆಂಡತಿ ಒಂದಲ್ಲ ಆಗ ಕೇಳ್ದಾಗ ಬೈತಾರೆ ಯಾರ್ರಿ ಮದುವೆ ಮಾಡಿಸಿದ್ವಿ ಇರಿಬ್ರು ಹೊಂದಾಣಿಕೆನೆ ಆಗಲ್ವಲ್ರಿ ಅಂತ ಕೇಳಿದಾಗ ಇವ್ರ ಪ್ರಶ್ನೆ ಉತ್ತರ ಹೇಳಲ್ಲ ಇಲ್ಲ ಸ್ವಾಮಿ ನಾವು ಮಂದೇವ್ರ ಹೆಸರು ಮಾಡ್ದು ಅಂತ ಇವ್ರು ಹೇಳಲ್ಲ ಇವ್ರಿಗೆ ಕಮಿಟ್ ಆಗ್ಬಿಟ್ಟಿರ್ತಾರಲ್ಲ ಅಯ್ಯೋ ದಾಂಪತ್ಯ ಹೆಂಗಾಗ್ಬಿಟ್ಟದೆ ಅಯ್ಯೋ ನನ್ನ ಮಗಳು ಹೆಂಗಾಗ್ಬಿಟ್ಲು ಅಯ್ಯೋ ನನ್ನ ಮಗ ಹೆಂಗಾಗ್ಬಿಟ್ಟು ಈ ಇಂಟೆನ್ಶನ್ ನಾವ್ ಎಲ್ಲಿ ತಪ್ಪು ಮಾಡಿದೀವಿ ಅಂತ ಇವ್ರು ಮರ್ತವಾಗಿರ್ತಾರೆ ಆಗ ಅವರೇ ಹೇಳೋದಕ್ಕೆ ಇವ್ರು ಬೇರೆ ರೂಟಲ್ಲಿ ಹೋಗ್ತಾರೆ ಇದನ್ನ ಮಾಡಿ ಸರಿ ಹೋಗತ್ತೆ ಅಂತ ಹೀಗೆ ಹಲವಾರು ಗೊಂದಕ್ ನಾವು ಸಿಕ್ಕಾಕೊಳ್ತೀವಿ ಅದಕ್ಕೋಸ್ಕರವಾಗಿ ಇವತ್ತಿನ ಒಂದು ಕಲಿಯುಗದ ಒಂದು ವಿಚಾರವಾಗಿರ್ತಕ್ಕಂತ ಒಂದು ಸತ್ಯ ಇರತಕ್ಕಂಥದ್ದು ಈಗೆಲ್ಲ ಮೊದಲಿಂದನೇ ಇತ್ತು ಅದಕ್ಕೆ ಏನ್ ಹೇಳುತ್ತೆ ಅಂದ್ರೆ ನಾವು ಮಾಸನಾಮ ಅಂತ ಹೇಳ್ತೀವಿ ಏನು ಮಾಸನಾಮ ಉದಾಹರಣೆಗೆ ಈಗ ನಡೀತಾ ಇರತಕ್ಕಂಥ ಮಾಸ ಯಾವುದು ಆಷಾಢ ಮಾಸ ಅಂತ ಇಟ್ಕೊಳ್ಳೋಣ ಈ ಆಷಾಢ ಮಾಸದಲ್ಲಿ ಹುಟ್ಟುವಂತ ಮಗು ಆಷಾಢ ಮಾಸ ಇಡೀ ಒಂದು ತಿಂಗಳಲ್ಲಿ ಹುಟ್ಟುವಂತ ಹೆಣ್ಣಾಗ್ಲಿ ಗಂಡಾಗ್ಲಿ ಆ ಮಾಸಕ್ಕನುಸಾರವಾಗಿ ಒಂದು ದೇವರ ಹೆಸರನ್ನ ಆ ಮಗುಗೆ ಕೂಗಬೇಕು ಹುಟ್ಟಿದ ದಿನದಲ್ಲಿ ಹುಟ್ಟಿದ ಮೂರು ದಿನದಲ್ಲಿ ಅಥವಾ ಹುಟ್ಟಿದ ಹನ್ನೊಂದು ದಿನದಲ್ಲಿ ಹನ್ನೆರಡು ದಿನದಲ್ಲಿ ಮಾಸನಾಮವನ್ನು ಕೂಗಿದ ನಂತರ ನಿಮ್ಮ ಹೆಸರುಗಳನ್ನ ನೀವು ಕೂಗ್ಬಹುದು ಇದು ಎಷ್ಟು ಜನ ಗೊತ್ತು ಮಾಸನಾಮ ಮಕ್ಕಳಿಗೆ ಸಾಧ್ಯನೇ ಇಲ್ಲ ಅದ್ಯಾವುದ್ರಿ ಅದು ಮಾಸನಾಮ ಅಂತ ಈಗಲೇ ಎಷ್ಟೋ ಜನ ಕನ್ಕೋಬಹುದು ಮಾಸನಾಮ ಹೆಂಗಪ್ಪ ಅದು ಅದು ಅಲ್ಲಿ ಗೊತ್ತಾಗತ್ತೆ ಹೆಣ್ಣಾದ್ರೆ ಯಾವ ತರ ಮಾಸನಾಮ ಬರುತ್ತೆ ಗಂಡಾದ್ರೆ ಯಾವ ತರ ಮಾಸನಾಮ ಬರುತ್ತೆ ಇದು ಮಗುವಿಗೆ ಮೊದಲನೇ ಮಾಡತಕ್ಕಂಥ ಸಂಕಲ್ಪ ಮೂರು ತಿಂಗಳ ಒಳಗಡೆ ಮಾಸನಾಮ ಯಾವ ಕಾರಣಕ್ಕೂ ಇಟ್ಟಿರಬೇಕು ಹೆಣ್ಣಗಾಗ್ಲಿ ಗಂಡಗಾಗ್ಲಿ ಇದು ಗೊತ್ತೇ ಇಲ್ಲ ಆ ಮಾಸನಾಮ ಕೊನೊಂದು ಒಂದೊಂದು ಹೆಸರಲ್ಲಿ ತುಂಬಾ ವಿಶೇಷವಾಗಿರುತ್ತೆ ಅಯ್ಯೋ ಅದೇ ಚೆನ್ನಾಗಿದೆಯಲ್ವಾ ಅನ್ಕೋತಾರೆ ಒಂದೊಂದು ಪ್ಯೂರ್ಲಿ ದೇವರ ಹೆಸರೇ ಬಂದ್ಬಿಡತ್ತೆ ಅಯ್ಯೋ ಅದ್ರೆಲ್ಲ ಕೂಕ್ ಆಗತ್ತ ಈಗ ಲಕ್ಷ್ಮಿ ಅಂತ ಬರುತ್ತೆ ಅಂದ್ರೆ ಲಕ್ಷ್ಮಿ ಅದೇ ಹಳೇ ಹೆಸರಾಯ್ತು ಅನ್ಕೋತಾರಲ್ಲಮ್ಮ ಅದಕ್ಕೆ ಅದನ್ನ ಬಿಟ್ಬಿಟ್ಟು ಸೈಡ್ ಬೇರೆ ಇಟ್ಬಿಡ್ತಾರೆ ಅದು ಮಾಸನಾಮ ಕೂಗಿ ಅಂತಲ್ಲ ಕಿವಿಯಲ್ಲಿ ಹೇಳಕ್ ಅಷ್ಟೇ ಅದು ಅದನ್ನ ಆಚರಣೆ ತನ್ನಿ ಅಂತಿಲ್ಲ ಮಾಸನಾಮ ಆಚರಣೆ ಇಲ್ಲ ಕಿವಿಯಲ್ಲಿ ಅಪ್ಪ ಅಮ್ಮ ಹೇಳ್ಬೇಕಷ್ಟೇ ಬೇರೆ ಹೇಳಂಗಿಲ್ಲ ಅದನ್ನೇ ಕೂಗಬಹುದು ಎಲ್ಲಿವರೆಗೂ ನಾಮಕರಣ ಮಾಡೋವರೆಗೂ ಅದನ್ನ ಕೂಗಬೇಕು ಅದು ಇರತಕ್ಕಂತ ಧರ್ಮ ಹಾಗಾಗಿ ಈ ಹೆಸರಲ್ಲಿ ಇರ್ತಕ್ಕಂತ ಅರ್ಥ ಹೆಸರಲ್ಲಿ ಯಾಕೆ ಅದನ್ನ ಕೊಟ್ಟಿದ್ದೇನೆ ಕೂಡ ಹೇಳಿದೆ ಕಾರ್ಯಕ್ರಮದಲ್ಲಿ ಭಗವಾನ್ ಅಂತಕ್ಕ ವಿಚಾರವನ್ನ ಭಗವಂತ ಅಂತ ಹೇಳಿದಾಗ ನಮಗೆ ಎಷ್ಟು ಮನ್ಸಿಗೆ ಫೀಲ್ ಆಗತ್ತೆ ಭಗವಾನ್ ಅಂತ ಹೇಳಿದಾಗ ಮನ್ಸಲ್ಲಿ ಎಷ್ಟು ಫೀಲ್ ಆಗುತ್ತೆ ದಯವಿಟ್ಟು ನೀವು ಒಂದ್ಸಲ ಬಾಯಲ್ಲಿ ಹೇಳ್ಕೊಡಿ ಅವಾಗ ಗೊತ್ತಾಗತ್ತೆ ಯಾವ್ದು ಹೇಳಕ್ ಚೆನ್ನಾಗಿರತ್ತೆ ಅಂತ ಭಗವಂತ ಏಕವಚನದಲ್ಲೂ ಭಗವಾನ್ ಬಹುವಚನದಲ್ಲೂ ಬರ್ತಕ್ಕಂಥ ಉಚ್ಚಾರಣೆ ಉಚ್ಚಾರಣೆಯಾಗಿರತ್ತೆ ಹಾಗಿದ್ದ ಮೇಲೆ ಒಂದು ವಿಷಯ ಹೇಳ್ಬಿಡೋಣ ಭಗವಾನ್ ಅಂದ್ರೆ ಅರ್ಥ ಏನು ಒಂದೊಂದು ಅಕ್ಷರಕ್ಕೆ ಅರ್ಥ ಬೇಕಲ್ಲ ಹೌದು ಅದನ್ನ ಹೇಳಬೇಕಲ್ವಾ ಅಲ್ವಾ ಭಾ ಅಂದ್ರೆ ಏನು ಘಾ ಅಂದ್ರೆ ಏನು ವಾ ಅಂದ್ರೆ ಏನು ನಾ ಅಂದ್ರೆ ಏನು ಅದೇ ರೀತಿ ಪ್ರತಿ ಒಂದು ಮಕ್ಕಳಿಗೂ ಇಡಬೇಕಾದ ಹೆಸರನ್ನ ಅರ್ಥವನ್ನ ತಿಳ್ಕೊಂಡ್ರೆ ಮಾತ್ರ ನಿಮ್ಮ ಮಗುವಾಗ್ಲಿ ನೀವಾಗ್ಲಿ ನಾವಾಗ್ಲಿ ದೇವರಿಗೆ ಹತ್ರ ಆಗಿದ್ದೀವಿ ಅನ್ನೋ ಒಂದು ಖುಷಿ ಬರುತ್ತೆ ಹೆಸರು ಕೂಗಿದ ತಕ್ಷಣ ಅಯ್ಯೋ ನನ್ನ ಹೆಸರು ಎಷ್ಟು ಚೆನ್ನಾಗಿದೆ ಅಂತ ಫೀಲ್ ಆಗತ್ತೆ ಈ ರೀತಿಯಾಗಿರುವಂತ ಹೆಸರನ್ನ ನಾವು ಮಕ್ಕಳಿಗೆ ಇಟ್ಟಿದ್ದೀವ ಅಂತ ಸ್ವಲ್ಪ ನೋಡ್ಕೋಬೇಕಾಗತ್ತೆ ಖಂಡಿತ ಇದು ಸಾಧ್ಯ ಇದೆಯಾ ಸಾಧ್ಯ ಇದೆ ಯಾವಾಗ ತಿಳ್ಕೊಂಡಾಗ ಇನ್ಯಾವಾಗ ಹೇಳ್ಕೊಟ್ಟಾಗ ಇನ್ಯಾವಾಗ ನೀವು ತಿಳ್ಕೊಳ್ಳೋ ಪ್ರಯತ್ನ ಪಟ್ಟಾಗ ಇದು ಯಾವುದು ಆಗ್ಲಿಲ್ಲ ಅಂದ್ರೆ ಯಾವ್ದೋ ಒಂದು ಚೆನ್ನಾಗಿರೋ ಮಾಡರ್ನ್ ಆಗಿರೋ ಹೆಸರು ಇಡುವಂತ ಇಟ್ಟುಬಿಟ್ಟು ಆಮೇಲೆ ಶಾಸ್ತ್ರ ಕೇಳಕ್ ಹೋದ್ರೆ ಅದು ನಿಮಗೆ ಸೇರಿದ್ದೆ ಹೊರತು ನನಗ್ ಸರಿದಲ್ಲ ಖಂಡಿತ ಮಾತನಾಡೋಣ ಯಾರ ಬಗ್ಗೆ ಕೇಳ್ಬೇಕಾಗಿತ್ತು ನಮ್ ಬಗ್ಗೆನೇ ಕೇಳ್ಬೇಕಿತ್ತು ಟು ಮೇಡಂ ಹತ್ರ ಲಾಸ್ಟ್ ವೀಕ್ ಬಂದಿದ್ವಿ ವಿವರ ತಿಳಿಸಿ ಮ್ಯಾಾರ್ ಬಗ್ಗೆ ಕೇಳಬೇಕು ಅಂತ ಕೇಳಿಸ್ತಾ ಇದೀಯಾ ನಾನು ಮಾತನಾಡ್ತಾ ಇರೋದು ಮೇಡಂ ವಿವರ ತಿಳಿಸಿ ಯಾರ್ ಬಗ್ಗೆ ಕೇಳ್ಬೇಕಾಗಿತ್ತು ನನ್ ಬಗ್ಗೆನೇ ಕೇಳ್ಬೇಕಿತ್ತು ಟು ಮೇಡಂ ಸುನಂದರ್ ಬಗ್ಗೆ ಲಗ್ನ ಮೀನ ಲಗ್ನ 5 ಚತುರ್ದಶಿ ನಕ್ಷತ್ರ ಮೃಗಶಿರ ರಾಶಿ ವೃಷಭ ರಾಶಿ ಸಮಯ್ ಮಾತಾಡಿ ಗುರುಜಿ ಸುನಂದ ಅವರೇ ನಿಮಗೆ ಹೇಳಿದ್ದೆ ನಮಸ್ತೆ ಗುರುಗಳೇ ನಮಸ್ತೆ ಏನು ಹೇಳಿದ್ದೆ ಏನ್ ಮಾಡ್ತ್ರಿ ದೇವಸ್ಥಾನಕ್ ಹೋಗಕ್ ಕೇಳಿದ್ರಿ ಗುರುಗಳ ಹೋಗ್ಬಿಟ್ಟು ಬಂದ್ವಿ ನಮ್ಮ ಮನೆಯವರಿಗೆ ಕನ್ಸಲ್ಲಿ ಗಣಪತಿ ಆ ಮತ್ತೆ ನನಗೆ ನಮ್ಮ 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 ತಂದೆ ತಾಯಿ ಅವ್ರು ಕಾಣಿಸ್ಕೊಂಡ್ರು ಹೇಗ್ ಕಾಣಿಸ್ಕೊಂಡ್ರು ಖುಷಿಯಾಗಿದ್ರ ಆಗಿದ್ರ ಬೇಜಾರು ಇತ್ತ ಕೋಪವಾಗಿದ್ರೆ ಏನೋ ಪೂಜೆ ಮಾಡೋ ತರ ಕಾಣಿಸ್ಕೊಂಡ್ರು ಗುರುಗಳೇ ಒಂದ್ ನಿಮ ನಿಮಿಷ ಈಗ ನಿಮ್ಗೆ ಅಲ್ಲಿ ಹೋಗಿ ಬಂದ್ಮೇಲೆ ಮನಸ್ಸಿಗೆ ಹೇಗ ಸ್ವಲ್ಪ ಇದೆ ಒಂದ್ ನಿಮಿಷ ಇಷ್ಟು ವರ್ಷದಿಂದ ಕೂಡ ನಿಮ್ಗೆ ಈ ರೀತಿ ಸಂತೋಷ ಅಂದ್ರೆ ಸಮಾಧಾನ ಸಿಕ್ಕಿತ್ತ ಇಲ್ಲ ಅಂದ್ರೆ ಮದ್ವೆ ವರ್ಷ ಆಗಿದೆ ಗುರುಗಳ ಅದೇ ಅದನ್ನೇ ಹೇಳ್ತಾ ಇದ್ದೀನಿ ಒಂದ್ ನಿಮಿಷ ಒಂದ್ ನಿಮಿಷ ಪೂರ್ತಿ ಕೇಳಿಸ್ಕೊಳ್ಳಿ ಈಗ ಇಲ್ಲಿ ಒಂದು ವಿಚಾರ ಇದೆ ಇಪ್ಪತ್ನಾಲ್ಕು ವರ್ಷ ಮದುವೆಯಾಗಿ ಆಗಿದ್ದರು ಇದೆಲ್ಲ ಇದೆಲ್ಲ ಇದೀಯ ಇದನ್ನ ತಿಳಿಬೇಕಾ ಅಂತಕ್ಕಂತ ಒಂದು ಕುತೂಹಲಕರವಾದ ವಿಚಾರದಲ್ಲೇ ಪಾಪ ಇವರು ಇದ್ರು ಮದುವೆಯಾಗಿ ಇಪ್ಪತ್ನಾಲ್ಕು ವರ್ಷ ಆಗಿದೆ ಈಗ ನಾನು ಒಂದ್ ಕಡೆ ಹೇಳಿದ್ದೆ ಅಲ್ಲಿ ಹೋಗಿ ಬಂದ್ರು ಅಲ್ಲಿ ಏನು ಇಲ್ಲ ಸ್ನಾನ ಮಾಡಿ ದೇವಿ ದರ್ಶನ ಮಾಡಿ ಬರೋದಷ್ಟೇ ಇನ್ನೇನು ಮಾಡೋ ಹಾಗಿಲ್ಲ ಈಗ ಇದರಲ್ಲಿ ಇವರಿಗೆ ಕನ್ಸಲ್ಲಿ ಯಾರು ಬಂದ್ರು ಇವರು ಹಿರಿಯರು ಬಂದ್ರು ಇವ್ರ ಯಜಮಾನರಿಗೆ ಯಾರು ಬಂದ್ರು ಗಣಪತಿ ಬಂದ್ರು ಇದರ ಮೂಲ ಅರ್ಥವೇ ಇವರ ಕುಟುಂಬದ ರಹಸ್ಯ ಅಲ್ಲಿ ರಿಸಲ್ಟ್ ಸಿಕ್ತು ಸತ್ತವ್ರು ಏನಕ್ಕೆ ಬಂದು ಕಾಣಿಸ್ಕೋತಾರೆ ಅಂತಂದ್ರೆ ನಮ್ಗೆ ತೃಪ್ತಿ ಆಯ್ತು ಈಗ ನಿಮ್ಮ ಜನ್ಮ ಸಾರ್ಥಕ ಆಯ್ತು ನಮ್ಮ ಮಟ್ಟ ಹುಟ್ಟಿದ್ದಕ್ಕೆ ನಮಗ್ ಖುಷಿ ಆಯ್ತು ನಿಮ್ಗೆ ಒಳ್ಳೇದಾಯ್ತು ಅಂತ ಆಶೀರ್ವಾದ ಸಿಕ್ತು ಈ ತಿಳ್ಕೊಂಡಾಗ ಎಷ್ಟು ಅರ್ಥ ಇದೆ ಅಂತ ಗೊತ್ತಾಗ್ಬೇಕು ಮನುಷ್ಯ ಏನೇ ಮಾಡಿ ಸ್ನಾನ ಮಾಡಿದ್ರು ನಿಮ್ಗೆ ಅರ್ಥ ಗೊತ್ತಾಗಬೇಕು ದೇವಸ್ಥಾನಕ್ಕೆ ಹೋಗ್ ಬಂದ್ರು ಅರ್ಥ ಗೊತ್ತಾಗ್ಬೇಕು ತೃಪ್ತಿಕರವಾದ ಊಟ ಮಾಡಿದ್ರು ಬೆಳಗ್ಗೆಯದ ತಕ್ಷಣ ಖುಷಿಯಾಗಿರಬೇಕು ಒಂದು ಹೆಸರಿಟ್ಟರು ಜೀವನ ಪರ್ಯಂತ ನೆಮ್ಮದಿಯಾಗಿರ್ಬೇಕು ಒಂದು ಮದುವೆ ಮಾಡಿಕೊಂಡ್ರು ಜೀವನ ಪರ್ಯಂತ ಪ್ರಿಯವಾದ ಮಾತುಗಳನ್ನಾಡುವ ಪತ್ನಿಯ ಜೊತೆಯಲ್ಲಿ ಜೀವನವನ್ನ ಕಳೆದರೆ ಅದರಂತಹ ಸುಖವಾದ ಜೀವನ ಇನ್ಯಾವುದಿದೆ ಖಂಡಿತ ಏನಮ್ಮ ಸುಖವಾದ ನಿದ್ದೆ ಬರಬೇಕಂದ್ರೆ ಪ್ರಿಯವಾದ ಮಾತುಗಳನ್ನಾಡುವಂತಹ ಮನೆಯಲ್ಲಿ ಗೃಹಲಕ್ಷ್ಮಿ ಇದ್ದರೆ ಆ ಮನೆ ಗೋಕುಲವಾಗಿರುತ್ತೆ ಏನ್ ಹೇಳ್ತೀಪ್ಪ ಖಂಡಿತ ಈಗ ಏನಾಗ್ತಾ ಇದೆ ಅಂತ ಎಲ್ರಿಗೂ ಅರ್ಥ ಆಗಿರ್ಬೇಕು ಯಾಕೆ ಅಂದ್ರೆ ಎಲ್ರೂ ಮನೇಲೂ ಅಂತ ಹೇಳಕ್ ಆಗಲ್ಲ ಕೋಪ ಮಾಡ್ಕೊಂಡು ಬೇಜಾರ್ ಮಾಡ್ಕೊಂಡು ಊಟ ಮಾಡುವಾಗ ಒಂದ್ ರಾಮಾಯಣ ಮಲಕೊಳ್ಳೋದ್ ರಾಮಾಯಣ ಬೆಳಗ್ಗೆ ಎದ್ದ ರಾಮಾಯಣ ಅಂತ ಎಷ್ಟೋ ಜನ ಕಾಲ ಕಳೆಯುವಂತ ಮಟ್ಟ ಕೊಟ್ಟೋಗಿದೀವಿ ಅದಕ್ಕೋಸ್ಕರವಾಗಿ ಅಮ್ಮ ನೀವು ಇನ್ನೊಮ್ಮೆ ಬಂದು ಭೇಟಿಯಾಗಿ ಮುಂದಿನ ಭಾಗ ಹೇಳ್ಕೊಡ್ತೀನಿ ಒಳ್ಳೇದಾಗ್ಲಿ ವೀಕ್ಷಕರೇ ನೀವು ಕರೆ ಮಾಡಿದ ತಕ್ಷಣ ನಿಮ್ಮ ಇನ್ನು ರಾಶಿ ನಕ್ಷತ್ರ ಲಗ್ನ ಮತ್ತು ತಿಥಿ ಏನಿಡತ್ತೆ ಅದನ್ನ ಅದಷ್ಟು ಬೇಗ ತಿಳ್ಸೋದಕ್ಕೆ ಟ್ರೈ ಮಾಡಿ ಮತ್ತೊಂದು ಕರೆ ಇದೆ ಹಲೋ ಹಲೋ ನಮಸ್ಕಾರ ನಮಸ್ಕಾರ ಹೆಸರು ನನ್ನ ಹೆಸರು ಭಾರತಿ ಅಂತ ಯಾರ ಬಗ್ಗೆ ಕೇಳ್ಬೇಕಾಗಿತ್ತು ನನ್ನ ಬಗ್ಗೆ ಕೇಳ್ಬೇಕಾಯ್ತು ಗುರುಗಳ ನಮಸ್ಕಾರ ವಿವರ ತಿಳಿಸಿಮ್ಮ ಮೊದಲು ಚೌತಿ ಶುಕ್ಲಾ ಮತ್ತೆ ಲಗ್ನ ಸಿಂಹ ಸಿಂಹ ಲಗ್ನ ಒಂದು ನಿಮಿಷ ಒಂದು ನಿಮಿಷ ಅಷ್ಟೇ ನಿಮಿಷ ಅಂದ್ಬಿಟ್ರೆ ನಮಗೆ ಕಷ್ಟ ಆಗತ್ತೆ ಇಲ್ಲ ಇಲ್ಲ ಹೇಳ್ತೀನಿ ನವಮಿ ಶುಕ್ಲ ಪಕ್ಷ ಪೂರ್ವ ಶ್ರಢ ಓಕೆ ಮತ್ತೆ ಇದು धनु ರಾಶಿ ಮೀನ ಲಗ್ನ ಮಾತನಾಡಿ ಗುರುಜಿ हेलो ಆ ನಮಸ್ಕಾರ ಗುರುಗಳೇ ಕಾಲ್ ಸಿಕ್ಕಿರೋದಕ್ಕೆ ಏನ್ ಮಾತಾಡ್ತೀವಿ ಅದೇನೋ ತರ ಟೆನ್ಷನ್ ಗುರುಗಳೇ ನಿಮಗೆ ಯಾಕಪ್ಪ ಟೆನ್ಷನ್ ಆಗಬೇಕು ಅದು ಸಿಗ್ಬಿಡತಲ್ಲ ಅದೇನೋ ತರ ಖುಷಿ ಹ್ಮ್ ಓಕೆ ಏನ್ ಕೇಳ್ಬೇಕು ಅಂತಿದ್ರೆ ಅದೇ ಉಟ್ಕೊಂಡ್ಬಿಟ್ಟಿದಿವಾ ಇದಲ್ಲದ್ವೆ ಆಗಿ ಎಷ್ಟ್ ವರ್ಷ ಆಯ್ತು ನಮ್ದು ಮೂವತ್ತೈದು ವರ್ಷ ಆಯ್ತು ರೀ ಒಯ್ಯೋಯೋದ್ ವರ್ಷ ಗಿನ್ನಿಸ್ ದಾಖಲೆ ಮಾಡ್ಬಿಟ್ಟಿದಿರಲ್ಲಪ್ಪ ಖುಷಿ ಅನ್ಸಿಲ್ವಾ ಮೂವತ್ತೈದು ವರ್ಷ ನಾವು ದಾಂಪತ್ಯ ಚೆನ್ನಾಗಿ ಬಂದಿದೀವಿ ತಗೊಂಡು ಅಂತ ಅನ್ಸತ್ತ ಏನೋ ಮಾಡ್ಕೊಂಡ್ ಬಂದಿದೀವಿ ಅನ್ಸತ್ತಾ ಏನೋ ಹಂಗೆ ಮಾಡ್ಕೊಂತ ಬಂದಿದ್ದೀವಿ ಹಾಗಾದ್ರೆ ಮೂವತ್ತೈದು ವರ್ಷದವರೆಗೂ ಇದ್ರ ಬಗ್ಗೆ ಏನಾದ್ರು ತಿಳ್ಕೋಬೇಕು ಅಂತ ಯಾವಾಗ್ಲೂ ಅನ್ನಿಸ್ಲಿಲ್ವಾ ಕೇಳಿದಿರಿ ಎಲ್ಲ ಚೆನ್ನಾಗಿದೆ ಅಂತಾರೆ ಅವ್ರು ಚೆನ್ನಾಗಿದೆ ಅಂತ ಇಲ್ಲಿ ನೋಡಿದ್ರೆ ಚೆನ್ನಾಗಿಲ್ಲ ಈಗ ಎಲ್ಲೂ ಹ್ಮ್ ಓಕೆ ಇದೆಲ್ಲ ಯಾಕೆ ಬೇಕು ತಲೆನೋವು ಕೇಳಲೇಬಾರ್ದು ಅಂತ ಎಷ್ಟಲ್ಲ ಅನ್ಸಿರ್ಬೋದು ನಿಮ್ಗೆ ಇಲ್ಲ ಹಾಗೇನಿಲ್ಲ ನಮಗೆ ಬದುಕಕ್ಕೆ ಇಷ್ಟ ಇಲ್ಲ ಗುರುಜಿ ನಮ್ಗೆ ಅಯ್ಯೋ ದೇವ್ರ ಇದೇನ್ ಕೊನೆಗೆ ಈ ಮಾತು ಹೇಳ್ಬಿಡಲ್ಲ ಅಲ್ಲಮ್ಮ ಈ ಪ್ರಪಂಚದಲ್ಲಿ ಹುಟ್ಟಿರೋದು ನಾವು ಏನಿದೆ ಅದು ತಿಳಿದು ಬದುಕಕ್ಕಮ್ಮ ಬದುಕಬಾರ್ದು ನನಗೆ ಇಷ್ಟ ಇಲ್ಲ ಅಂತ ಹೇಳ್ಕೋಬಾರ್ದು ಅದರಲ್ಲೂ ಒಂದು ಹೆಣ್ಣಿಂಗ್ಸು ನೀನು ನಮ್ಮ ಭಾರತ ಮಾತೆ ಎಷ್ಟೊಂದು ಕೋಟಿ ಜನನ ಒತ್ಕೊಂಡಿದೆ ತಲೆ ಮೇಲೆ ಅದು ಒಂದಿನ ನೊಂದಿಲ್ಲ ನನ್ನ ಮನೆ ಕಟ್ತಾವ್ರೆ ತೂಕ ಆಯ್ತು ಅಂತ ಆದ್ರೂ ನಾವ್ ಏನ್ ಮಾಡಿದ್ರು ಸಹಿಸ್ಕೊಂಡಿದ್ದೆ ಹಾಗೆ ಹೆಣ್ಣನ್ನ ಭೂಮಾತೆಗೆ ಹೋಲಿಸಿದರೆ ಅದಕ್ಕೋಸ್ಕರ ನೀನು ಪವಿತ್ರವಾದ ಒಂದು ಈ ಒಂದು ವಿಚಾರದಲ್ಲಿ ಹೆಣ್ಣಾಗಿ ಹುಟ್ಟಿದೀಯ ಅಷ್ಟು ಸುಲಭ ಅಲ್ಲ ಆ ಹೆಣ್ಣು ಮನೆಗೆ ಬೆಳಕಾಗಬೇಕು ಇನ್ನೊಬ್ಬರ ಜೀವನಕ್ಕೆ ಬೆಳಕಾಗಬೇಕು ನೋವು ಪಡಬಾರ್ದು ಯೋಚನೆ ಮಾಡಬಾರ್ದು ಏನಂತ ಸಮಸ್ಯೆ ಏನಾಗಿದೆ ಅಂತ ಅನ್ಕೋಬೇಕಲ್ವಾ ಅದು ತಿಳ್ಕೊಂಡಿಲ್ಲ ಹಂಗೆ ಆಗಿದೆ ತಿಳ್ಕೊಳ್ಳೋಣ ಒಳ್ಳೇದಾಗತ್ತೆ ಏನು ಓದಿದ್ಯ ತಾಯಿ ಸೆಕೆಂಡ್ ಓಕೆ ಯಾವ ಹುಟ್ಟಿದಮ್ಮ ನೀನು ನಾವು ಶುಕ್ರವಾರ ಹುಟ್ಟಿದೀವಿ ಬೆಳಗ್ಗೆ ಮದುವೆ ಆಗಿದ್ದು ಮದ್ವೆ ಆಗಿದ್ದು ನಾವು ಎರಡ್ ಸಾವಿರದ ಒಂಬೈನೂರ ವಾರ ಹೇಳಮ್ಮ ವಾರ ಶುಕ್ರವಾರನೇ ಇದು ನೀವೇ ಇಷ್ಟಪಟ್ಟು ಆ ದಿನನೆ ಬೇಕು ಅಂತ ಮಾಡಿದ್ದಾ ಅಥವಾ ಶುಕ್ರವಾರ ಮಾಡಿದ್ರೆ ಒಳ್ಳೇದು ಅಂತ ಮಾಡಿದ್ದಾ ಅಥವಾ ಏನು ಏನ್ ಕಾರಣ ಗುರುಗಳು ಇದು ಮಾಡಿ ದಿನ ಚೆನ್ನಾಗಿದೆ ಅಂತ ಮಾಡಿದ್ರು ಓಕೆ ಇದ್ ಏನ್ ಹೇಳತ್ತೆ ಅಂದ್ರೆ ವಿಷ್ಯ ತಿಳ್ಕೊತಾಯಿ ಮತ್ತೆ ಇದೇನಪ್ಪ ಹಿಂಗೆ ಅಂತ ಯೋಚನೆ ಮಾಡಕ್ ಹೋಗ್ಬೇಡ ಹೇಳ್ರಿ ಸುಳ್ಳ ನಿಜ ಹೇಳ ನಿಜ ಹೇಳಿ ಗುರುತಾ ಇಲ್ಲಿ ವಿಷಯ ಇಷ್ಟ ತಿಳ್ಕೊಬೇಕು ಜನ್ಮವಾರದಲ್ಲಿ ಪಾಪ ಅವ್ರಿಗೆ ಹೇಳೋರಿಗೆ ಗೊತ್ತಿತ್ತೋ ಅಥವಾ ಮರ್ತು ಬಿಟ್ಟೋ ಗೊತ್ತಿಲ್ಲ ಜನ್ಮ ವಾರದಲ್ಲಿ ಯಾವ ಕಾರಣಕ್ಕೂ ಜನ್ಮ ಲಗ್ನದಲ್ಲಿ ಜನ್ಮ ನಕ್ಷತ್ರದಲ್ಲಿ ಮದುವೆಯನ್ನ ನಾವು ಅರ್ಜೆಂಟ್ಗೆ ಚೌಟ್ರಿ ಸಿಕ್ಲಿಲ್ಲ ಅಂತಲೋ ಇದ್ ಬಿಟ್ರೆ ಇನ್ ಇಲ್ಲ ಅಂತಲೋ ಮದುವೆ ಆಗಲ್ಲ ಅಂತಲೋ ಅರ್ಜೆಂಟ್ ಮಾಡ್ಬಿಡ್ಬೇಕು ಅಂತ ಮಾಡಿದರೆ ಮೃತ್ಯು ಅಂತ ಹೇಳತ್ತೆ ದಿನಾ ಸಾಯೋರು ಯಾರು ಅಂದ್ರೆ ಇವರೇನೆ ಪ್ರತಿ ಒಂದು ವಿಷಯಕ್ಕೂ ಆರೋಗ್ಯದ ವಿಷಯದಲ್ಲಿ ದಾಂಪತ್ಯದ ವಿಷಯದಲ್ಲಿ ಮಕ್ಕಳ ವಿಷಯದಲ್ಲಿ ಯಾವ ವಿಚಾರಕ್ಕೆ ತಗೊಂಡ್ರು ನಾನೇನ ಇಷ್ಟೊಂದು ಕರ್ಮ ಮಾಡಿ ಭೂಮಿ ಮೇಲೆ ಹುಟ್ಟಿದ್ನಾ ಅನ್ಕೊಂಡು ಪ್ರತಿ ದಿನ ಯೋಚನೆ ಮಾಡ್ಕೊಂಡೆ ಮಲ್ಕೋಬೇಕು ಯೋಚನೆ ಮಾಡ್ಕೊಂಡೆ ಬೆಳಗ್ಗೆ ಮೇಲೆ ಕೇಳಬೇಕು ಯಾವಾಗ ಇದಕ್ಕೆ ತಿಳಿಯೋದು ತಾಯಿ ಅರ್ಥ ಆಯ್ತಾ ಜನ್ಮವಾರದಲ್ಲಿ ಮದುವೆ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತವಾಗಿದೆಯಾ ಅಂತ ಪಾಪ ನಿಮ್ಗೆ ಯಾರು ಹೇಳಿದ್ರು ಅವ್ರನ್ನೊಂಚೂರು ಕೇಳಿ ಕೇಳಿ ಏನ್ ಪ್ರಯೋಜನ ಮೂವತ್ತೈದು ವರ್ಷ ಆಗೋಯ್ತಲ್ಲ ಮೂವತ್ತೈದು ವರ್ಷ ಆಗಿದೆ ಅದಕ್ಕೊಂದು ಕೆಲಸ ಮಾಡಿ ಈ ಮದುವೆ ಅಂತಕ್ಕಂಥ ವಿಚಾರದಲ್ಲಿ ಮನುಷ್ಯ ಜೀವನದಲ್ಲಿ ಒಂದೇ ಸಲ ಮದುವೆ ಮಾಡ್ಕೊಳ್ಳೋದು ಅಂತಕ್ಕಂಥ ವಿಚಾರಕ್ಕೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಮ್ಮ ಶ್ರೇಯಸ್ಸಿಗೆ ತಕ್ಕಂತೆ ನಮ್ಮ ಅಭಿವೃದ್ಧಿಗೆ ತಕ್ಕಂತೆ ನಾವು ನಮ್ಮ ಮದುವೆಯನ್ನ ಮನಸ್ಸು ಮಾಡಿದ್ರೆ ಪ್ರತಿದಿನವೂ ಮದುವೆ ಆಗುವಂತಹ ಹೆಣ್ಣು ಗಂಡು ತರ ಬದುಕಬಹುದು ಅಂತ ಒಪ್ಕೋಬಹುದ ಕಷ್ಟ ಅಂತೀಯಮ್ಮ ಸ್ವಲ್ಪತ್ತ ಪ್ರತಿ ದಿನ ಮದ್ವೆ ಮಾಡ್ಕೊಳಕ್ಕೆ ಏನ್ ಚೌಲ್ ಇಲೋ ಮಾಡ್ಕೊಳೋದು ಅಲ್ಲ ಮದ್ವೆ ಹೆಣ್ಣು ಗಂಡು ಯಾವ ಕಾರಣಕ್ಕೂ ಕಷ್ಟನೋ ಸುಖನೋ ಖುಷಿಯಾಗಿರ್ತಾರಲ್ಲಮ್ಮ ಇರ್ತಾರೆ ಮದ್ವೆ ದಿನ ಅದೇ ತರ ಮನೇಲಿ ಯಾಕೆರಬಾರ್ದು ದಿನ ನಾನೀಗ ಮದ್ವೆ ಹೆಣ್ ತರ ಇದೀನಿ ನಾನೀಗ ಮದ್ವೆ ಗಂಡ್ ತರ ಯಾಕೆ ಅನ್ಕೋಬಾರ್ದು ಇದಕ್ಕೆ ದುಡ್ಡು ಕೊಡ್ಬೇಕಾ ಅದೇ ಬಟ್ಟೆ ಹಾಕೊಳ್ಳಿಪ್ಪ ಚೆನ್ನಾಗಿ ಹಾಕೊಳ್ಳಿ ಐರನ್ ಮಾಡುದು ಚೆನ್ನಾಗಾಯ್ತು ಬಟ್ಟೆ ಚೇಂಜ್ ಮಾಡೋದು ಚೆನ್ನಾಗಾಯ್ತು ಅಲ್ಬಮ್ ಇರೋದನ್ನೇ ಸೆಲೆಕ್ಟ್ ಮಾಡ್ಬಿಟ್ಟು ಬಾಮಾ ಇಲ್ಲಿ ಈ ತರ ಸೀರೆ ಉಟ್ಕೊಂಡ್ ಚೆನ್ನಾಗಿ ಕಾಣಿಸ್ತೀಯ ಅಂದ್ರೆ ಅದ್ರೆ ಸೀರೆ ಉಟ್ಕೊಂಡು ಚೆನ್ನಾಗಿ ಕಾಣಿಸ್ತಾಳೆ ಮಾಡಿದ್ರೆ ಅದೇ ಹೆಂಡತಿ ಗೆರೆ ಈ ಡ್ರೆಸ್ಬಿಟ್ಟು ಈ ಡ್ರೆಸ್ ಹಾಕೊಂಡ್ರಿ ಅಂತ ಹೇಳ್ತಾ ಆಯ್ತು ಒಂದ್ಸಲ ಇಬ್ರು ಜೊತೆ ನಿಂತ್ಕೊಂಡು ಕನ್ನಡಿ ನೋಡ್ಕೊಂಡ್ಬಿಟ್ರೆ ಮದ್ವೆ ಆಯ್ತು ಹೌದು ಈ ಟಾಣಿಕ್ ಬೇಕಾ ಬೇಡವಾ ಬೇಕು ನಮ್ ದೇಶದಲ್ಲಿ ಇದಕ್ಕೆ ತುಂಬಾ ಕೊರತೆ ಯಾಕೆ ಅಂದ್ರೆ ಇನ್ ಯಾಕೆ ನಮ್ದೆಲ್ಲ ಆಗೋಯ್ತು ಮದುವೆಯಾಗಿ ಈಗ ಯಾಕೆ ಅಂದ್ರೆ ಅರ್ಥ ಅದು ಎರಡನೇ ವಿಷಯಕ್ಕೆ ಬರ್ತೀನಿ ಆಗಿದ್ದಾಗೋಗಿದ ತಪ್ಪು ಇಪ್ಪತ್ತೈದು ವರ್ಷ ಗಂಡ ಹೆಂಡತಿ ದಾಂಪತ್ಯ ಜೀವನವನ್ನು ನಡೆಸಿದ್ರೆ ಯಾವುದೇ ಹೆಣ್ಣು ಗಂಡು ಆಗಿರ್ಲಿ ಯಾವುದೇ ಜಾತಿ ಧರ್ಮ ಆಗಿರ್ಲಿ ಇನ್ನೊಮ್ಮೆ ಮದುವೆಯನ್ನ ಮಾಡ್ಕೊಳ್ತಕ್ಕಂಥ ಸಂಪ್ರದಾಯಬದ್ಧವಾಗಿರ್ತಕ್ಕಂಥ ಶಾಸ್ತ್ರೋಕ್ತವಾಗಿರ್ತಕ್ಕಂಥ ದಿನವನ್ನ ನೋಡಿ ಆ ತಪ್ಪನ್ನು ಪ್ರಾಯಶ್ಚಿತ ಮಾಡ್ಕೊಂಡಂಗೂ ಆಗತ್ತೆ ಎರಡನೇದು ನಮ್ಮ ಮುಂದಿನ ಒಂದು ಈ ಮದುವೆ ಅಂತಕ್ಕಂಥ ದಿನವನ್ನ ಈಗ ಹೊಸದಾಗಿ ಮಾಡ್ಕೊಳ್ತಕ್ಕಂಥ ಮದುವೆ ದಿನ ಅಂತ ಹೇಳಿ ಲಗ್ನವನ್ನ ಹೊಸದಾಗಿ ಯಾವ ರೀತಿ ಹೆಣ್ಣು ಗಂಡಿಗೆ ಮಾಡ್ತಾರೋ ಹಾಗೆ ಅದೇ ರೀತಿ ಲಗ್ನವನ್ನ ನೋಡ್ಕೊಂಡು ಇನ್ನೊಮ್ಮೆ ಮಾಲೆ ಬದಲಾಯಿಸ್ಕೊಂಡು ಗಂಡ ಹೆಂಡತಿ ಹೊಸತ ಮದುವೆ ಆಗಿದ್ದೀವಿ ಅನ್ನೋ ಖುಷಿ ಪಟ್ಟಾಗ ಮಕ್ಕಳು ನೋಡಿದಾಗ ಇನ್ನೂ ಖುಷಿ ಅಯ್ಯೋ ನಮ್ಮ ಅಪ್ಪ ಅಮ್ಮ ನಮ್ಮೆದ್ರು ಮದುವೆ ಮಾಡ್ಕೊಂಡ್ರು ಅಂತ ಇದನ್ನ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾಯಿ ಅಳಬೇಡ ಕಾರಣ ಇನ್ನೊಂದು ಹೇಳ್ತೀನಿ ಪೂರ್ವಾಶ ನಕ್ಷತ್ರಕ್ಕೆ ಯಾವ ಕಾರಣಕ್ಕೂ ಯಾವದೇ ಕಾರಣಕ್ಕೂ ಎಷ್ಟೇ ಓದಿದ್ರು ನೆಮ್ಮದಿ ಸಿಕ್ಕಲ್ಲ ಖುಷಿಯಾಗಿರಕ್ ಆಗಲ್ಲ ಅಂತ ಇರ್ಬೇಕು ಅದನ್ ತೀರ್ಮಾನ ಮಾಡ್ಕೊಂಡು ಖುಷಿಯಾಗಿರಕ್ ಏನ್ ಮಾಡ್ಬೇಕು ತಿಳ್ಕೊಂಡ್ ಮಾಡಿ ಒಳ್ಳೇದಾಗ್ಲಿ ಧನ್ಯವಾದಗಳು ಮುಂದಿನ ಕರೆ ಇದೆ ನೋಡೋಣ ಹಲೋ ನಮಸ್ಕಾರ ನಮಸ್ತೆ ತಮ್ಮ ಹೆಸರು ಜಯಶ್ರೀ ಅಂತ ಮೇಡಮ್ ಟಿವಿ ನೋಡ್ಕೊಂಡು ಮಾತನಾಡ್ಬಿಡಿ ಯಾರ ಬಗ್ಗೆ ಕೇಳಬೇಕು ಮಗನ್ ಬಗ್ಗೆ ಕೇಳ್ಬೇಕಿತ್ತು ವಿವರ ತಿಳಿಸಿ ಮಗನದ್ದು ಇದು ಋಷಭರಾಶ್ರಿ ರೋಹಿಣಿ ನಕ್ಷತ್ರ ಹುಟ್ಟಿದ್ದು ಹ್ಮ್ ಹ್ಮ್ ಹಾ ಇದು ರಿಕ್ಷಾಪ ಲಜ್ನ ಮಾತನಾಡಿ ಗುರೂಜಿ ಇದ್ದಾರೆ ಹಲೋ ನಮಸ್ತೆ ಗುರುಜಿ ನಮಸ್ತೆ ಅಮ್ಮ ಮಗ ಏನ್ ಮಾಡ್ತಾನೆ ತಾಯಿ ಮಗ ಇದು ವಾಟರ್ ಪ್ಲಾಂಟ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಮೇಡಂ ಎಷ್ಟು ವರ್ಷದಿಂದ ಈಗ ಮೂರ್ನ ಐದಾರು ವರ್ಷ ಆಯ್ತು ಅವ್ರು ಮಾಡತ್ತ ಈಗ ಏನ್ ತಿಳ್ಕೋಬೇಕು ತಾಯಿ ಅವ್ರದ್ದು ಹೆಂಗೆ ಏನು ಮುಂದಕ್ಕೆ ಅವ್ರ್ ಚೆನ್ನಾಗಿ ನಡೆಯುತ್ತಾ ಬಿಸ್ನೆಸ್ ಏನು ಮದೇವೆ ಗಿದಿ ಆಗತ್ತಾ ಹಿಂಗೆ ಅಂತ ಕೇಳ್ಬೇಕಿತ್ತು ಅಂದ್ರೆ ಶಾಸ್ತ್ರ ಕೇಳ್ತಾ ಇದೀರಾ ನೀವು ಇಲ್ಲ ಇಲ್ಲ ಅವ್ರ್ಗೆ ಹೆಂಗ್ ಮುಂದಕ್ ಚೆನ್ನಾಗಾಗತ್ತಾ ಹಿಂಗೆ ಅಂತ ಇದ್ ಯಾರಾರು ಹೇಳ್ತಾರ ಅವ್ರ ತಂದೆಗೆ ಇದಕ್ಕೆ ಆಗೋದೇ ಇಲ್ಲ ಅಪ್ಪ ಮಕ್ಳಿಗೆ ಆಗೋದೇ ಇಲ್ಲ ಏನ್ ಕಾರಣ ಇರ್ಬೋದು ಮಗನ್ಗೆ ಎಷ್ಟು ವಯಸ್ಸು ಮಗನಿಗೆ ಇವಾಗ ಇಪ್ಪತ್ತೈದು ನೀನ್ ಏನ್ ಓದಿದ್ಯಾ ಅಮ್ಮ ನಾನು ಎಸ್ಟ್ ಎಚ್ ಸಿ ಓದಿರೋದು ಆಗಿದೆ ನನ್ಗೆ ಅಲ್ಲ ತಾಯಿ ಆಯ್ತು ಪಿ ಪಿ ಯು ಸಿನಿ ಆಗ್ಲಿ ನಾನ್ ಕೇಳೋ ವಿಷಯ ಇಷ್ಟೇ ಕಾರ್ಯಕ್ರಮವನ್ನ ನೋಡಿದ್ಯಾ ಯಾವಾಗಾದ್ರೂ ಇದೇ ಮೊದಲ ಕಾರ್ಯಕ್ರಮ ನೋಡ್ತಿರೋದು ಇಲ್ಲ ಅವಾಗೆಲ್ಲ ನೋಡ್ತಿದ್ದೆ ಮಾಡಿದ ಲೈನ್ ಸಿಗ್ಲಿಲ್ಲ ಅಮ್ಮ ಆಯ್ತು ತಾಯಿ ನಿನ್ಗೆ ಏನಾದ್ರು ಅರ್ಥ ಆಗಿದೆಯಾ ಕಾರ್ಯಕ್ರಮದ ಅರ್ಥ ಮಾಡ್ಕೊಳಕ್ ಆಗಿದೆಯಾ ಅಂತ ಯಾಕೆ ಅಂದ್ರೆ ಕೇಳಿಸ್ಕೊ ಒಂದು ಮಗು ಅಮಾವಾಸ್ಯಲಿ ಹುಟ್ಟಿದರೆ ಕೇಳಿಸ್ಕೊತಾ ಇದೀಯ ಕುಟುಂಬ ಛಿದ್ರವಾಗತ್ತೆ ಯಾರು ಮನೆಯಲ್ಲಿ ನೆಮ್ಮದಿಯಾಗಿ ಇರಕ್ಕಾಗಲ್ಲ ಅದನ್ ತಿಳ್ಕೊಳಕ್ಕೆ ಇಷ್ಟು ವರ್ಷ ಆದ್ರೂ ಆಗಿಲ್ಲ ತಾಯಿ ನೀನು ಮುಂದಕ್ಕೆ ಬೇರೆ ಹೆಂಗೆ ಅಂತ ಕೇಳಕ್ ಹೊರಟಿದೀಯಾ ಎಷ್ಟು ಬುದ್ಧಿವಂತೆ ತಾಯಿ ಸ್ವಲ್ಪ ಯೋಚನೆ ಮಾಡೋ ಅಮಾವಾಸ್ಯಲಿ ಮಗು ಹುಟ್ಟಬಹುದಾ ಹುಟ್ಟಿದರೆ ಕುಟುಂಬ ಏನಾಗತ್ತೆ ನಂಬರ್ ಟು ಅವನ ಜೀವನ ಹೇಗಿರತ್ತೆ ನಂಬರ್ ತ್ರೀ ಅವನೆಷ್ಟು ಎಷ್ಟು ಆಗಿರ್ತಾನೆ ನಂಬರ್ ಫೋರ್ ಅವನಿಗೆ ಜೀವನದಲ್ಲಿ ನೆಮ್ಮದಿ ಅನ್ನೋದು ಸಿಗುತ್ತಾ ಅಂತಕ್ಕಂಥ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಮಕ್ಕಳಿಗೆ ಮುಂದೆ ಏನಾಗತ್ತೆ ಅಂತ ಕೇಳ್ತಕ್ಕಂಥ ತಾಯಿ ಕತೆ ನಮ್ ದೇಶ ಇಷ್ಟೊಂದು ಬಡತನವಾಗಿದೆಯಾ ಬಿದ್ದು ತಿಳ್ಕೊಳ್ಳೋದ್ರಲ್ಲಿ ಅಂತ ಬೇಜಾರಾಗತ್ತೆ ಯಾವುದೇ ತಾಯಿದೊಂದು ದೊಡ್ಡ ಸಮಸ್ಯೆ ಮಾಡ್ಕೋತಾ ಇದ್ರೆ ಮುಂದೆ ಏನಾಗತ್ತೆ ಹೇಳಿ ಮುಂದೆ ಏನ್ ಮಾಡ್ತಾನೆ ಹೇಳಿ ಅಂತ ಹೇಳಿದ್ರೆ ತಾಯಂದಿರೇ ಈ ಮಟ್ಟಕ್ಕಿರುವಂತ ಮನಸ್ಥಿತಿ ಇದ್ರೆ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿರೋ ಮಕ್ಕಳು ಎಷ್ಟು ಮಟ್ಟಕ್ಕೆ ತಿಳ್ಕೊಂಡಿರ್ತಾರೆ ಜ್ಞಾನವಂತರಾಗಿರ್ತಾರೆ ಸ್ವಲ್ಪ ಯೋಚನೆ ಮಾಡಿ ತಾಯಿ ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು ಅಮಾವಾಸ್ಯೆಯಲ್ಲಿ ಹುಟ್ಟತಕ್ಕಂತಹ ವಿಚಾರಕ್ಕೆ ಇದಕ್ಕೊಂದು ಲೈನ್ ಹೇಳಬೇಕಾಗತ್ತಮ್ಮ ಮನುಷ್ಯ ಸಾಯುವಾಗ ಸಾಯುವ ದಿನ ಸಾಯುವ ದಿನ ದಿನ ಇದನ್ನ ಅತಿ ಮುಖ್ಯವಾಗಿ ಗಮನಿಸ್ಕೋಬೇಕು ಇದು ಕೇಳಿದ್ರೆ ತುಂಬಾ ಆಶ್ಚರ್ಯಕರವಾದ ವಿಷಯ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಸಾಯುವ ಸಮಯ ಇನ್ನೊಮ್ಮೆ ಹೇಳ್ತೀನಿ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಸಾಯುವ ಸಮಯ ಮುಂದೆ ಇವರ ವಂಶದಲ್ಲಿ ಹುಟ್ಟಿದ ಮಗುವಿನ ಸಮಯವಾಗಿರತ್ತೆ ಹ್ಮ್ 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 ಇನ್ನೊಂದ್ಸಲ ಇಲ್ಲ ಗೊತ್ತಾಯ್ತು ಹಿಂದೆ ಹುಟ್ಟಿದಂತಹ ಹಿಂದೆ ಸತ್ತಂತಹ ವ್ಯಕ್ತಿ ಮರಣ ಹೊಂದಿದ ವ್ಯಕ್ತಿಯ ಸಮಯ ಮುಂದೆ ಹುಟ್ಟುವ ಮಗುವಿನ ಸಮಯವಾಗಿ ನಿರ್ಧಾರವಾಗಿರುತ್ತೆ ಯಾಕೆಂದ್ರೆ ಸೀಸರಿನ್ ಮಾಡಿಸ್ಕೊಂಡು ಎಷ್ಟೋ ಜನ ನಾನು ಮಕ್ಕಳನ್ನ ಒಳ್ಳೆ ಟೈಮ್ ಸೀಸರ್ ಮಾಡಿಸ್ತೀನಿ ಅಂತ ಅಪ್ರಾಣಿ ಆಗಲ್ಲ ಯಾಕೆ ಅಂದ್ರೆ ನಿಮ್ಮ ವಂಶದಲ್ಲಿ ಸತ್ತಿರುವ ವ್ಯಕ್ತಿ ಏನು ಕಾಯಿಲೆಯಿಂದ ಸತ್ತಿರ್ತಾರೆ ಯಾವ ಸಂದರ್ಭದಲ್ಲಿ ಸತ್ತಿರ್ತಾರೆ ಯಾವ ನೋವನ್ನು ಅನುಭವಿಸಿರ್ತಾರೆ ಇದರ ಪ್ರಕ್ರಿಯೆ ಮುಂದಿನ ಮಗು ಹುಟ್ಟೋದಿಕ್ಕೆ ರೆಡಿಯಾಗಿರುತ್ತೆ ಅದಕ್ಕೆ ನೀವೇನೇ ತಲಕಳ್ಕಾ ಮಾಡಿಕೊಂಡ್ರು ಅಮಾವಾಸ್ಯಲು ಹುಟ್ಟುತ್ತೆ ಅಷ್ಟಮಿಲು ಹುಟ್ಟುತ್ತೆ ಅರ್ಧ ರಾತ್ರಿಲಿ ಹುಟ್ಟುತ್ತೆ ಯಾಕೆ ಅಂದ್ರೆ ಯಾರ ಕೈಯಲ್ಲೂ ಇಲ್ಲ ಅದಕ್ಕೆ ಮನುಷ್ಯ ತಿಳಿಬೇಕಾದ ವಿಚಾರ ಜನನ ಮರಣದ ರಹಸ್ಯವನ್ನ ಯಾವ ವ್ಯಕ್ತಿ ತಿಳಿಯುತ್ತಾರೋ ಅವರ ಕುಟುಂಬ ನೆಮ್ಮದಿಯಾಗಿ ಆರೋಗ್ಯವಾಗಿ ಇರುತ್ತೆ ಯಾವ ಕಾರಣಕ್ಕೂ ನಮ್ಮ ಜನ ಇನ್ನು ಆ ಮಟ್ಟಕ್ಕೆ ಬಂದೇ ಇಲ್ಲ ಜನನ ಮರಣದ ರಹಸ್ಯವನ್ನ ತಿಳಿತಕ್ಕಂತಹ ಕುಟುಂಬಕ್ಕೆ ಸದಾ ತೃಪ್ತಿ ಸಿಗುವಂತ ಸಾಧ್ಯತೆ ಇರುತ್ತೆ ಇದನ್ನು ನಾವು ತಿಳಿತಾ ಇಲ್ಲ ತಿಳಿತಾ ಇಲ್ಲ ಅಂದ್ರೆ ಯಾರು ಹೇಳ್ತಾ ಇಲ್ಲ ಅಂತ ಹೇಳ್ಬೇಡಿ ಅದನ್ನ ನಾನು ಹೇಳ್ಬಿಟ್ಟಿದ್ದೀನಿ ಈ ಮೂಲ ರಹಸ್ಯವನ್ನ ತಿಳ್ಕೊಂಡ್ರೆ ಒಳ್ಳೇದು ಅಂತ ಹೇಳಕ್ ಇಷ್ಟಪಡ್ತೀನಿ ಅಮಾವಾಸ್ಯಲ್ಲಿ ಯಾರೇ ಆಗ್ಲಿ ಅದರಲ್ಲಿ ದೀಪಾವಳಿ ಅಮಾವಾಸ್ಯ ಒಳ್ಳೇದು ಯುಗಾದಿ ಅಮಾಸ್ಯ ಒಳ್ಳೇದು ಮಹಾಲಿ ಅಮಾವಾಸ್ಯ ಒಳ್ಳೆಯದು ಅಂತ ಅನ್ಕೊಂಡ್ರೆ ಅದು ನಿಮ್ಮ ಒಂದು ಭ್ರಮೆ ಯಾವುದೇ ಅಮಾವಾಸ್ಯ ತಪ್ಪು ಯಾವುದಕ್ಕೆ ಹುಟ್ಟಿಗಾಗಲಿ ಜನನಕ್ಕಾಗ್ಲಿ ಮರಣಕ್ಕಾಗ್ಲಿ ಎರಡಕ್ಕೂ ಅಮಾವಾಸ್ಯೆ ನಿಮ್ಮ ಕುಟುಂಬದ ವಿಚಾರವನ್ನ ಮೆಸೇಜ್ ಕೊಡ್ತಾ ಇದೆ ಎಚ್ಚರಿಕೆ ತಗೊಳ್ಳಿ ಎಚ್ಚರಿಕೆ ತಗೊಳ್ಳಿ ಸಾವಲ್ಲೂ ತೊಂದ್ರೆ ಹುಟ್ಟಿನಲ್ಲೂ ತೊಂದರೆ ಅಮಾವಾಸ್ಯೆ ತೊಂದ್ರೆ ಅಂತ ನಾವ್ ಹೇಳ್ತೀವಿ ತಾನೆ ಏನೇ ಮಾಡ್ತೀವ್ ಅಮಾವಾಸ್ಯಲಿ ರೇ ಇವತ್ತು ಅಮಾವಾಸ್ಯ ಅಂತೀವಿ ಅದೇ ಮಗು ಹುಟ್ಟುತ್ತೆ ನಾವ್ ಬೇಡ ಅಂತ ತಿಳ್ಕಾಗತ್ತಾ ವ್ಯಕ್ತಿ ಸಾಯ್ತಾನೆ ನಾವ್ ಬೇಡ ಅಂತ ತಿಳ್ಕೊಳಕಾಗತ್ತಾ ಹಾಗಿದ್ದ ಮೇಲೆ ನಿಮ್ಮ ಕುಟುಂಬದಲ್ಲಿ ಯಾಕೆ ಈ ರೀತಿ ನಡೀತಾ ಇದೆ ಅಂತ ನೀವೆಲ್ಲಿವರೆಗೂ ತಿಳ್ಕೊಳಲ್ವೋ ಅಲ್ಲಿವರೆಗೂ ನಿಮ್ಮ ಕುಟುಂಬಕ್ಕೆ ಹುಟ್ಟಿದ ಮಗಳಾಗ್ಲಿ ಮಗ ಆಗ್ಲಿ ನೀವಾಗ್ಲಿ ಅಮಾವಾಸ್ಯ ಪ್ರತಿಕ್ಷಣ ಇರತ್ತೆ ನಿಮ್ಮ ಕುಟುಂಬದಲ್ಲಿ ಪ್ರಪಂಚಕ್ಕಿರತ್ತೆ ತಿಂಗಳಿಗೊಂದು ಅಮಾವಾಸ್ಯೆ ನಿಮ್ಮ ಕುಟುಂಬಕ್ಕಿರತ್ತೆ ಕ್ಷಣದ ಅಮಾವಾಸ್ಯೆ ಯಾಕೆ ತಿಳಿದಿಲ್ಲ ಇದನ್ ಯಾರು ಹೇಳುತ್ತಿಲ್ಲ ಇದೇ ನಮ್ಮ ಸಮಸ್ಯೆ ಬೇಜಾರು ಮಾಡ್ಕೋಬಿಡಿ ತಾಯಿ ಮುಂದೆ ಯಾವಾಗ ಏನು ಅಂತ ಯಾವಾಗ ಕೇಳದ್ ಬಿಟ್ಟು ಅಮಾವಾಸ್ಯೆ ಮಗು ಮುಂದೆ ಇನ್ನು ಮದುವೆ ಬೇರೆ ಮಾಡ್ಬೇಕು ಅಂತಿದ್ಯಮ್ಮ ಲಾಸ್ ಮಾಡ್ಕೊಳ್ಳೋದು ಬಿಸ್ನೆಸ್ ಅಲ್ಲಿ ತೊಂದರೆ ಸಿಕ್ಕಾಕೊಳ್ಳೋದು ಸಾಲಕ್ಕೆ ಸಿಕ್ಕಾಕೊಳ್ಳೋದು ಇವೆಲ್ಲ ಆಗುತ್ತೆ ನಿಮ್ಮ ಮಗನಿಗೆ ಎಚ್ಚರಿಕೆಯನ್ನು ಕೊಟ್ಟು ಒಂದು ನೀವು ಅಮಾವಾಸ್ಯಲ್ಲಿ ಹುಟ್ಟಿದ ಏನ್ ಕಾರಣ ಅಂತ ನೀವು ಗಂಡ ಹೆಂಡತಿ ತೀರ್ಮಾನ ಮಾಡ್ಕೊಂಡ್ರೆ ನಿಮ್ಮ ಕುಟುಂಬ ಮತ್ತೆ ನಾಳೆ ಅವನ ಮುಂದಿನ ಮದುವೆ ನೆಮ್ಮದಿ ಆರೋಗ್ಯ ವ್ಯವಹಾರ ಚೆನ್ನಾಗಿರುತ್ತೆ ತಿಳ್ಕೊಳಕ್ ಪ್ರಯತ್ನ ಮಾಡ್ತಾಯಿ ಒಳ್ಳೇದಾಗ್ಲಿ ಧನ್ಯವಾದಗಳು ಮತ್ತೊಂದು ಕರೆ ಸಿದ್ಧವಾಗಿದೆ ಹಲೋ ನಮಸ್ಕಾರ ನಮಸ್ತೆ ತಮ್ಮ ಹೆಸರು ಹೆಸರು ಶಿವಮ್ಮ ಅಂತ ಯಾರ್ ಬಗ್ಗೆ ಪುನೀತ್ ಅಂತ ಹೇಳಿ ರಾಶಿ ನಕ್ಷತ್ರ ಲಗ್ನ ಮತ್ತು ತಿಥಿ ಕನ್ಯಾ ರಾಶಿ ಲಗ್ನ ಓಕೆ ತಿಥಿ ನವ ತಿಥಿ ನವಮಿ ಶುಕ್ಲ ಪಕ್ಷ ಹ್ಮ್ ನಕ್ಷತ್ರ ದಿನಾಂಕ ಹುಟ್ಟಿದ ದಿನಾಂಕ ಬೇಡಮ್ಮ ನಕ್ಷತ್ರ ತಿಳಿಸಿ ನಕ್ಷತ್ರ ಚಿತ್ತಾ ನಕ್ಷತ್ರ ಗುರುಗಳ್ ತಡವರ್ಸ್ಬಿಟ್ಟು ಇಷ್ಟ ಟೈಮ್ ತಗೊಂಡ್ಬಿಟ್ರೆ ಫೋನ್ ಮಾಡಿ ಮಾಡಿ ಸಾಕಾಯ್ತು ಅದ್ ಸಿಕ್ಬಿಟ್ಟು ಅನ್ಬಿಟ್ಟು ಇಷ್ಟೊಂದು ಟೈಮ್ ತಗೊಳದ ಹ್ಮ್ ಸರಿಮಾ ಏನಾಗ್ಬೇಕು ಮಗನ ಬಗ್ಗೆ ಸರಿ ಆಯ್ತು ಇನ್ನೊಂದ್ಸಲ ರಿಪೀಟ್ ಮಾಡ್ಬೇಡ ಏನಾಗ್ಬೇಕು ಅವನು ನಕ್ಷತ್ರ ಬಗ್ಗೆ ತಿಳ್ಕೋಬೇಕು ಸ್ವಾಮಿ ಎಷ್ಟು ವಯಸ್ಸು ವರ್ಷ ಏನ್ ಮಾಡ್ತಿದ್ದಾನೆ ಏನು ಏನಿಲ್ಲ ಮನೆಯಲ್ಲೇ ಸ್ವಾಮಿ ಒಳ್ಳೇದಲ್ವಾ ಕರೆಕ್ಟ್ ಆಗಿದೆ ಇಂಜಿನಿಯರ್ ಮಾಡಿದಾನೆ ಅಷ್ಟೇ ನೀವ್ ತಿಳ್ಕೊಬೇಕು ಇಂಜಿನಿಯರ್ ಅಂತ ಹಾಕಳಿ ಬೋರ್ಡ್ ಮನೆ ಮುಂದೆ ಇಂಜಿನಿಯರ್ ಅಷ್ಟೇ ಯಾಕೆ ಅಂದ್ರೆ ಅಮ್ಮ ಈಗ ತಾನೆ ಹಿಂದೆ ನಿಮ್ ಹಿಂದೆ ಈಗ ಕರೆ ಮಾಡಿದ್ರೆ ಹೇಳಿದೆ ಅಮಾವಾಸ್ಯ ವಿಷಯ ಕೇಳಿಸ್ಕೊಂಡಿ ಅಮ್ಮ ಅದೇ ತರ ಚಿತ್ತ ನಕ್ಷತ್ರ ಇದಕ್ಕೊಂದು ವಿಚಾರ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ಪ್ರಾಯಶ್ಚಿತ್ತ ಅಂತ ಹೇಳ್ತೀವಿ ನಾವು ಏನು ಪ್ರಾಯಶ್ಚಿತ್ತ ಅಮ್ಮ ಕೇಳಿಸ್ಕೊ ಪ್ರಾಯಶ್ಚಿತ್ತ ಅಂದ್ರೆ ಏನು ಅರ್ಥ ಏನು ಹೇಳ್ಬೇಕಲ್ಲ ಪ್ರಾಯ ಅಲ್ಲ ಪ್ರಾಯ ಪ್ರಾಯಶ್ಚಿತ್ತ ಈ ಪ್ರಾಯಶ್ಚಿತ್ತದ ಮೂಲ ಅರ್ಥ ಚಿತ್ತ ಅಂದ್ರೆ ಏನು ಅಂದ್ರೆ ನಿರ್ಣಯ ಅಂತ ಇದು ಹೀಗೆ ಇರಬೇಕು ಮನುಷ್ಯ ಅಂದ್ಮೇಲೆ ಹೀಗೆ ಬದುಕಬೇಕು ಹೀಗೆ ವಿಚಾರವಂತನಾಗಿರಬೇಕು ಧರ್ಮ ಅಂತಕ್ಕಂಥ ವಿಚಾರದಲ್ಲಿ ಇರಬೇಕು ಏನದಕ್ಕೂ ನಿರ್ಣಯ ಚಿತ್ತ ಅಂದ್ರೆ ನಿರ್ಣಯ ಪ್ರಾಯ ಅಂದರೆ ತಪಸ್ಸು ಅಂದರೆ ಮಗುವನ್ನ ಪಡಿಬೇಕಾದ್ರೆ ಈ ತಪಸ್ಸನ್ನ ಮಾಡದೇ ಇರತಕ್ಕಂತಹ ಅಂದರೆ ಕೋರಿಕೆ ಭಗವಂತನ ಪ್ರೇರಣೆ ಇಲ್ಲದೆ ಭಗವಂತನ ಮೂಲಕವಾಗಿ ಯಾವುದೇ ವಿಚಾರವನ್ನು ತಿಳಿಯದೆ ಅವರವರ ಅನುಕೂಲಕ್ಕೆ ತಕ್ಕಂತೆ ಅವರ ಉದ್ದಟತನದಲ್ಲಿ ಯಾರು ಮಗುವನ್ನ ಪಡ್ಕೋತಾರೋ ಅವರಿಗೆ ಯಾವ ಕಾರಣಕ್ಕೂ ಏನೂ ಕೇಳಂಗಿಲ್ಲ ಆ ಮಕ್ಕಳ ಭವಿಷ್ಯನು ಕೇಳಂಗಿಲ್ಲ ಅವರು ತುಕುಡ್ಸ್ಬೇಕು ಅವರು ನೋಡಿ ಇವರು ತುಕುಡಿಸ್ಬೇಕು ಇಷ್ಟೇ ಇವ್ರ ಜೀವನದ ರಹಸ್ಯ ಇದಕ್ಕೆ ಪರಿಹಾರ ಸಿಕ್ಕಲ್ಲ ನಿರ್ಣಾಯಕವಾಗಿರುವಂತ ಜೀವನ ಇವರ ಮನೆಯಲ್ಲಾಗಲಿ ಅಂದ್ರೆ ಈ ತಾಯಿ ಮನೆಯಲ್ಲಾಗಲಿ ಅಥವಾ ಯಜಮಾನ್ರ ಮನೆಯಲ್ಲಾಗಲಿ ಅಕೌಂಟೇ ಓಪನ್ ಆಗಿಲ್ಲ ಇನ್ನು ಬದುಕಬೇಕು ಸಂಪಾದನೆ ಮಾಡಬೇಕು ಓದಬೇಕು ಮನೆ ಕಟ್ಟಬೇಕು ಸೈಟ್ ತಗೋಬೇಕು ಇಷ್ಟೇ ಚಿತ್ತ ನಕ್ಷತ್ರದಲ್ಲಿ ಯಾವುದೇ ಮಕ್ಕಳು ಹುಟ್ಟಿದ್ದರೂ ಈ ಸತ್ಯವನ್ನ ತಿಳ್ಕೊಂಡ್ರೆ ಮಾತ್ರ ಸಾಧ್ಯ ಇದನ್ನ ಹೇಳೋದು ಎಲ್ದ್ ಗುರಿ ವಿಚಾರದಲ್ಲಿ ಮಾತ್ರ ಸಾಧ್ಯ ಇನ್ನೆಲ್ಲೂ ಸಿಗಲ್ಲ ಅಂತ ಅನ್ಕೋತೀನಿ ಚಿತ್ತ ನಕ್ಷತ್ರ ಅಂದ್ರೆ ಒಳ್ಳೇದೋಗ್ರಿ ಯಾವ ಕಾರಣಕ್ಕೂ ಒಳ್ಳೆಯದು ಇಲ್ಲವೇ ಇಲ್ಲ ಅಂತ ಸಾಕಷ್ಟು ಸಲ ಹೇಳ್ತೀನಿ ಆದ್ರೆ ಎಲ್ಲ ಒಳ್ಳೇದಿದೆ ಅಂತ ಹೇಳೋರೆ ಜಾಸ್ತಿ ಇದ್ದಾರೆ ಆದ್ರೂ ಏನು ಆಗ್ತಾ ಇಲ್ಲ ಅದು ಸುಳ್ಳು ಅಂತ ಅವ್ರಿಗೂ ತಿಳ್ಕೊಂಡಿಲ್ಲ ಅಂತ ನಾನು ಅನ್ಕೋತೀನಿ ಸುಮಾರು ಜನ ಹೇಳ್ತಾರೆ ಕುಂಡಲಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಐದು ಯೋಗ ಇದೆ ಇದರಲ್ಲಿ ನಾಲ್ಕು ಯೋಗ ಇದೆ ಮೂರು ಯೋಗ ಇದೆ ಅದೆಲ್ಲ ಗೊತ್ತಿಲ್ಲ ಆದ್ರೆ ಮಗು ಮಾತ್ರ ಮುಂದಕ್ಕೆ ಹೋಗೇ ಇಲ್ಲ ಅಲ್ಲೇ ನಿಂತಿದೆ ಹಾಗೆ ಇವರು ಇಂಜಿನಿಯರಿಂಗ್ ಓದಿಸಿದ್ರು ಇವ್ರಿಗೆ ಬೇಕಾಗಿದ್ದು ಮಗ ಇಂಜಿನಿಯರ್ ಆಗಬೇಕು ಅಂತ ಈಗ ಆಗ್ಲೇ ಇಲ್ಲ ಮುಂದಕ್ಕೆ ಈಗ ಮುಂದಕ್ಕೆ ಕತೆ ಏನು ಅಂದರೆ ಅಷ್ಟೇ ಟಿವಿ ಆನ್ ಮಾಡ್ಕೊಂಡು ರೂಮ್ ಹಾಕೊಂಡು ಕೂತಿರ್ಬೇಕಾದ್ರೆ ಇವ್ರು ಊಟ ಸಪ್ಲೈ ಮಾಡಬೇಕು ತಿಂದ್ರೆ ಈಸ್ಕೊಂಡ್ರೆ ಅದು ಈಸ್ಕೊಳ್ಳಲ್ಲ ಬಡವಾಗ ಬಾಗತ್ತೈಗ ತೆಗಿದಿನವಾಗ ಶತ್ರುವನ್ನಾಗಿ ಮಾಡ್ಕೊಳ್ತಕ್ಕಂತ ಮಟ್ಟಕ್ಕೆ ಹೋಗಿದ್ದಾರೆ ಅಂದ್ರೆ ಹೆಂಗಮ್ಮ ರೆಡಿ ಮಾಡ್ತೀಯ ಈಗ ಅವ್ನ ಯಾವ ಕಾರಣಕ್ಕೂ ಹೇಳೋದ್ ಮಾತ್ರ ಕೇಳಲ್ಲ ಇವ್ರು ಹೇಳಿದ್ದನ್ನ ಅಪ್ರಾಣೆ ತಗೊಳಲ್ಲ ಅವನು ಹೇಳೋದನ್ನ ಇವ್ರು ಕೇಳಬೇಕು ಅಮ್ಮ ಅರ್ಥ ಆಯ್ತಾ ಹಲೋ ಅಷ್ಟೇ ಅರ್ಥ ಮಾಡ್ಕೊಳ್ಳಿ ಮಕ್ಕಳು ತೈಪ್ ಮಾಡಬೇಡಿ ಮಕ್ಕಳ ತಲೆ ಮೇಲೆ ಕೂರಿಸಬೇಡಿ ಏನು ತಂದೆ ತಾಯಿ ಎನಸ್ಕೊಂಡವರು ಮಗುವನ್ನ ಪಡಿಬೇಕಾದ್ರೆ ಏನನ್ನೂ ತಿಳಿಯದೆ ಏನನ್ನೂ ಮಾಡದೆ ಮಕ್ಕಳನ್ನ ಯಾರು ಪಡಿತಾರೋ ಅವ್ರ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳು ಶತ್ರುವಾಗಿ ಹುಟ್ಟುತ್ತಾರೆ ಅವರ ಜೀವನಕ್ಕೆ ಅವರು ಶತ್ರು ನಿಮಗೂ ಶತ್ರು ನೀವು ಅವ್ರಗ್ ಶತ್ರು ಅನ್ಕೋತಿರೋ ಅವ್ರು ನಿಮ್ಗೆ ಶತ್ರು ಅನ್ಕೋತಾರೋ ಈ ವಿಚಾರ ಹೇಳಿದ್ರೆ ಕೆಲವರು ಬೇಜಾರಾಗತ್ತೆ ಏನಪ್ಪಾ ಹಿಂಗೆ ಹೇಳ್ತಾರೆ ಎದುರಿಸ್ತಾರೆ ಅಂತ ನಾನಂತೂ ಒಂದಂತೂ ಹೇಳ್ತೀನಿ ನಾನು ಅಂದ್ರೆ ನನ್ನ ಸ್ವಂತ ವಿಚಾರ ಅಲ್ಲ ಮಕ್ಕಳ ವಿಚಾರವನ್ನ ತಿಳಿತಕ್ಕಂತ ವಿಷಯದಲ್ಲಿ ನೇರವಾಗಿ ತಿಳಿಯಕ್ ಹೋದಾಗ ನಾವು ನೇರವಾಗಿ ಕಠೂರವಾಗಿ ವಿಚಾರಗಳನ್ನ ಹೇಳ್ಬೇಕಾಗತ್ತೆ ನಾನ್ ಹೇಳ್ತಾ ಇಲ್ಲ ಸತ್ಯ ಇರಬೇಕಾದ್ರೆ ಅದನ್ನ ಹೇಳಬೇಕಾಗತ್ತೆ ಅದನ್ನ ಮುಚ್ಚಿಟ್ರೆ ಮಗುವಿನ ಕುಟುಂಬದ ಜೀವನವೆಲ್ಲ ಪೂರ್ಣವಾಗಿ ವ್ಯರ್ಥ ಆಗತ್ತೆ ಜೀವನ ಎಲ್ಲ ಅನುಭವಿಸ್ಬೇಕಾಗತ್ತೆ ಆ ಶಾಪಕ್ಕೆ ನಾವು ಗುರಿಯಾಗಬೇಕಾಗತ್ತೆ ಅದಕ್ಕೆ ನಾವು ಹೆಲ್ತ್ ಗುರು ಕಾರ್ಯಕ್ರಮದಲ್ಲಿ ಸ್ವಲ್ಪ ನೇರ ನೇರ ಮಾತಾಡ್ತೀನಿ ದಯವಿಟ್ಟು ಅರ್ಥ ಮಾಡ್ಕೊಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಒಳ್ಳೇದಾಗ್ಲಿ ತಿಳ್ಕೊತಾಯಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಮುಂದಿನ ಕರೆ ಇದೆ ನೋಡೋಣ ಹಲೋ ನಮಸ್ಕಾರ ತಮ್ಮ ಹೆಸರು ರಂಜಿತಾ ಅಂತ ಮೇಡಾ. யார் ಬಗ್ಗೆ ಕೇಳಬೇಕಾಗಿತ್ತು ರಂಜಿತ? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಂ. ವಿವರ ತಿಳಿಸಿ. ಆ ರಾಶಿ ಮಿಥುನ ರಾಶಿ. ಅಹ್ ತಿಳಿಸಿ. ಪಾಲ್ಗುಣಿ ನಕ್ಷತ್ರ. ಓಕೆ. ಹಲೋ? ಹಲೋ ಸರ್. ಅಮ್ಮ ಸಾಯಂಕಾಲ ಕಾಲ ಆಗುತ್ತೆ ನಿನ್ ಕಥೆ ಹೇಳೋದು. ಹಾ. ಏನು ಬೇಡ ಬುಳ್ತಾಯಿ ನಿನ್ ಪಾಲ್ಗುಣಿ ಅಂದ್ಬಿಟ್ರೆ ಉತ್ತರ ಪೂರ್ವನ ಯಾವುದು ನಾನೇ ಅನ್ಕೋಬೇಕು ಅಷ್ಟೇ. ಹಾ. ಅದು ಹೇಳಕ್ ಗೊತ್ತಿಲ್ಲ ಅಂದ್ರೆ ಏನಮ್ಮ ನೀವು ತಾಯಿನ ಅಯ್ಯೋ ಸಾರ್ಥಕವಾಯ್ತು ಬಿಡು ತಾಯಿ ಹಾ ಹೇಳಮ್ಮ ನಕ್ಷತ್ರ ಅಯ್ಯೋ ಏನ್ ಓದಿದ್ಯಾ ತಾಯಿ ಅಯ್ಯೋ ಅದಕ್ಕೊಂದು ಅವಮಾನ ಎಸ್ ಎಸ್ ಎಲ್ ಸಿ ಅನ್ಬೇಕು ನೀನು ಅದೇ ಅದ್ ಹೆಂಗಮ್ಮ ಈಗ ಗೊತ್ತಾಗ್ತಾ ಕೇಳಿದ್ ನಾನು ಎಸ್ ಎಸ್ ಎಲ್ ಸಿ ಅನ್ನು ನೀನು ಯಾಕೆಂದ್ರೆ ಉದ್ದ ಹೇಳಿದ್ರೆ ಒಂದು ಬರೆಯಾದಿರಲಿ ಅಂತಲ್ಲಮ್ಮ ಎಸ್ ಎಸ್ ಎಲ್ ಸಿ ಹೇಳೋದು ಉದ್ದ ಇರಬೇಕು ನಿಜಕ್ಕೂ ಹೇಳ್ತೀನಿ ಇನ್ನು ಇಷ್ಟೊಂದು ಹಿಂದೆ ಇದೀವ ನಾವು ಅಂತ ಅನ್ಕೋತಾ ಇದ್ದೀನಿ ಓಕೆ ಅಮ್ಮ ಏನಾಗ್ಬೇಕು ಹೇಳತಾಯಿ ಯಾರಿದು ಮಗನ ಮಗಳ ಹಲೋ ಮಗನ ಮಗಳ ತಾಯಿ ಸರಿ ಏನ್ ಮಾಡ್ತಿದ್ಯಾ ನೀನು ಮದ್ವೆ ಎಷ್ಟು ವರ್ಷ ಆಯ್ತು ಹತ್ತು ವರ್ಷ ಆಯ್ತು ಸರ್ ಯಾವಾರ ಮದುವೆ ಅದೇ ವಾರ ಯಾವ್ದಮ್ಮ ಮದುವೆ ಆಗಿದ್ದು ಸೋಮವಾರ ನಿನ್ ಹೆಸರೇನಮ್ಮ ರಂಜಿತಾ ಉತ್ತರ ಪಾಲ್ಗೊಂಡಿ ತಗೊಂಡ್ರು ಬರಲ್ಲ ಪೂರ್ವ ಪಾಲ್ಗೊಂಡಿ ತಗೊಂಡ್ರು ಬರಲ್ಲ ಅದು ಕುಮಾರಿ ಅಂತ ಹೆಸರು ಸರಿಯಾಗಿ ರಂಜಿತಾ ಅಯ್ಯೋ ಹೆಂಗಮ್ಮ ಬತ್ತು ಕುಮಾರಿ ಅದೆಲ್ಲಮ್ಮ ಉತ್ಪತ್ತಿ ಆಯ್ತು ಕುಮಾರಿ ಹೆಂಗಮ್ಮ ಬರ್ತದದು ನೀನ್ ಹೇಳ್ತಿರೋದು ಪಾಲ್ಗುಣಿ ಅಂದ್ಬಿಟೇ ಯಾವ ಪಾಲ್ಗುಣಿ ತಗೊಳೋದು ಹೋಗ್ಲಿ ಆ ಪಾಲ್ಗುಣಿಗೆ ಇದು ಬರದೇ ಇಲ್ಲ ಕುಮಾರಿನೋ ಬರಲ್ಲ ಪಾಲ್ಗುಣಿ ಅಲ್ಲ ಆರಿದ್ರ ನಕ್ಷತ್ರ ಸರ್ ಮತ್ತೆ ಯಾಕ ಪಾಲ್ಗುಣಿ ಅಂದೆ ಅದು ಮಿಸ್ ಆಗಿ ಅಂದ್ಬಿಟೇ ಸರ್ ಓ ಮಿಸ್ ಆಗಿ ಏನೇನು ಆಯ್ತು ಸಂತೋಷ ತಾಯಿ ಎಷ್ಟು ವರ್ಷ ಆಯ್ತು ಆಗಿ 10 ವರ್ಷ ಆಯ್ತು ಸರ್ ಓಕೆ ನಿಮ್ ಯಜಮಾನರೇ ಏನ್ ಮಾಡ್ತಾರೆ ಎಲೆಕ್ಟ್ರಿಕ್ ಕೆಲಸ ಮಾಡ್ತಾರೆ ಸರ್ ಓಕೆ ನೀನು ನಿದ್ದೆ ಚನ್ನಾಗಿ ಮಾಡ್ತೀಯಾ ಬೆಳಗಿತ್ತು ಮಾಡ್ತೀಯಾ ರಾತ್ರಿವತ್ತು ಮಾಡ್ತೀಯಾ ರಾತ್ರಿ ರಾತ್ರಿವತ್ತು ಮಾಡ್ತೀನಿ ಸರ್

ಅಮ್ಮ ಏನ್ ಯೋಚನೆ ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ತೀಯಾ ದುಡ್ಡು ಮಾಡ್ಲಿಲ್ಲ ಬಿಲ್ಡಿಂಗ್ ಕಟ್ಟಿಲ್ಲ ಅಂತ ಯೋಚನೆ ಮಾಡ್ತೀಯಾ ಏನ್ ಮಾಡ್ತೀಪ ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ತೀನಿ ಮನೆ ಕಟ್ಟಬೇಕು ಅಂತ ತುಂಬಾ ಆಸೆ ಇದೆ ಸರ್ ಅದು ಆಗ್ತಾ ಇಲ್ಲ ಅಂತ ಅದೊಂದು ಯೋಚನೆ ಮಾಡ್ತೀನಿ ಕಟ್ಟಕ್ ಹೋಗ್ಬೇಡ ತಾಯಿ ಅದ್ರ ಆಸೆ ಬಿಟ್ಬಿಡು ಹೌದಾ ಸರ್ ಹಾ ಕಟ್ಟಕ್ ಹೋದ್ರೆ ಕಾಲು ತಲೆ ಎರಡು ರಿಪೇರಿ ಆಗೋಗುತ್ತೆ ಈಗ ನಿನ್ಗೆ ಕಾಲ್ ನೋವಿದ್ಯಾ ತಲೆನೋವಿದ್ಯಾ ಕಾಲ್ ನೋವಿದೆ ಸರ್ ಹಾ ಇದು ಗುರ್ತು ನಕ್ಷತ್ರ ಗುರುತು ಯಾಕೆ ಅಂದ್ರೆ ಸ್ವಂತ ಸೈಟ್ ತಗೊಂಡ್ರಿ ಒಕ್ಕರ್ಸ್ಕೊಳತ್ತೆ ಮನೆ ಕಟ್ಟಕ್ ಹೋದ್ರಿ ಒಕ್ಕರ್ಸ್ಕೊಳತ್ತೆ ಎಚ್ಚರಿಕೆ ಇದ್ದೀರಿ ಅಂತ ಆದ್ರೂ ಮದ್ವೆ ಆದಕ್ ಮುಂಚೆಯಿಂದನೂ ವಿಷಯ ಗೊತ್ತಿಲ್ಲ ಮದ್ವೆ ಆದ್ಮೇಲೂ ವಿಷಯ ಗೊತ್ತಿಲ್ಲ ಈಗ ಮತ್ತೆ ಮನೆ ಕಟ್ಟಕ್ ಹೊರಡ್ತೀನಿ ನಿನ್ನೆ ಒಬ್ರಿಗೆ ಹೇಳ್ದೆ ನಿನ್ ಜ್ಞಾಪಾ ಇರ್ಬೇಕು ಐದು ವರ್ಷ ಆಯ್ತು ಮನೆ ಕಟ್ಟಕ್ಕೆ ಅಂತ ಒಬ್ರು ಕರೆ ನೆನ್ನೆ ಹೇಳಿದೆ ಅವ್ರಿಗೂ ಸ್ವಲ್ಪ ಬೇಜಾರೇ ಆಗದೆ ಯಾಕೆ ಮನೆ ಕಟ್ಟಿದ್ರಿ ಅಂತ ಹೆಂಗ್ ಹೇಳಿದ್ರಿ ಇವ್ರು ಅಂತ ಹೇಳವ್ರು ನಿನ್ನೆ ಅಲ್ಲ ಒಂದು ಮಗು ಹುಟ್ಟಿದ ಮೇಲೆ ಆ ಮಗು ಮೂಲವನ್ನ ತಿಳಿದಿದೆ ಇನ್ನೊಂದು ಮಗು ಮಾಡ್ಕೋಬಾರದು ಅನ್ನೋದೇ ಅದ ಕುತ್ರ ಒಬ್ರೇ ಅಲ್ಲ ಪ್ರಪಂಚದ ಯಾರೇ ಆಗ್ಲಿ ಒಂದು ಸರಿಯಾದ ಮಾಹಿತಿ ಇದು ಒಂದು ಮಗು ಹೆಣ್ಣಾಗ್ಲಿ ಗಂಡಾಗ್ಲಿ ಹುಟ್ಟಿದರೆ ಆ ಮಗುವಿನ ನಕ್ಷತ್ರ ಆ ಮಗುವಿನ ಆರೋಗ್ಯ ಆ ಮಗುವಿನ ಮನಸ್ಥಿತಿ ಇದಿಷ್ಟು ರಿಪೇರಿ ಮಾಡದೆ ಇನ್ನೊಂದು ಮಗು ಮಾಡಿಕೊಂಡ್ರೆ ಇದನ್ನೇ ತಿಳ್ಕೊಂಡಿಲ್ಲ ಆಮೇಲೆ ಅದನ್ನು ಮಾಡಿದ್ರೆ ಅದನ್ನು ತಿಳ್ಕೊಳಕಾಗಲ್ಲ ಇದನ್ನು ತಿಳ್ಕೊಳಕಾಗಲ್ಲ ಅದ್ರ ಮಧ್ಯೆ ಇನ್ ಸ್ವಲ್ಪ ಸುಮ್ನೆ ಇದ್ರೆ ಇನ್ನೊಂದಾಗತ್ತೆ ಹೋಲ್ಸೇಲ್ ಆಗಿ ಮೂರು ಜನಕ್ಕೆ ಒಟ್ಟಿಗೆ ಕೇಳ್ತಾರೆ ಮಗಂದಿದು ಮಗಳದಿದು ದೊಡ್ಡ ಮಗಳದದು ಇದು ಕತೆ ಕೇಳ್ಕೊಂಡು ಕುತ್ಕೋತಾರೆ ಮೂರು ಜನಕ್ಕೂ ರೆಡಿ ಪ್ರಿಪೇರಿ ಜೀವನದಲ್ಲಿ ಮಾಡಕ್ಕಾಗಲ್ಲ ಅದನ್ನ ನನ್ನೆ ಹೇಳಿದೆ ನೀವು ಮೊದಲನೇ ಮಗು ಮಾಡ್ಕೊಂಡ್ ತಕ್ಷಣ ಇನ್ನೊಂದು ಮಗು ಮಾಡ್ಕೋಬಾರ್ದಾಗಿತ್ತು ಅದಕ್ಕೆ ಅದು ಉತ್ತರ ತಿಳ್ಕೊಂಡವ್ರಿಗೆ ನಿಜಕ್ಕೂ ಅರ್ಥ ಆಗತ್ತೆ ಚೆನ್ನಾಗಿರ್ಲಿ ಚೆನ್ನಾಗಿರದೇ ಅವಲ್ಲಿ ಹೆಣ್ಣಾಗ್ಲಿ ಗಂಡಾಗ್ಲಿ ಮಗುವಿನ ರಹಸ್ಯವನ್ನ ಇದೊಂದು ಸಮಸ್ಯೆ ಇದೆ ನಾನೇನು ಮಾಡಕ್ಕಾಗಲ್ಲ ನೀವ್ ಹೇಳ್ದಂಗೆ ಯಾರು ಹೇಳಲ್ಲ ಅಂತ ಎಲ್ರಿಗೂ ಹೇಳಿ ಹೇಳಿ ನನಗೂ ಕೇಳಿ ಕೇಳಿ ಸಾಕಾಗ್ಬಿಡೈತೆ ಅದನ್ನ ಮತ್ತೆ ಮತ್ತೆ ರಿಪೀಟ್ ಮಾಡ್ಕೊಳ್ಳೋದು ಬೇಡ ನಾನೇನು ಮಾಡೋಕ್ಕಾಗಲ್ಲ ನೀವು ಯಾವತ್ತೂ ನಿಮ್ಗೆ ಅದರ ಅದೃಷ್ಟ ಸಿಕ್ಕುತ್ತೋ ತಿಳ್ಕೊಳಕ್ಕೆ ತಿಳ್ಕೊಳೋಕ ಪ್ರಯತ್ನ ಮಾಡಿ ಯಾರ ಮೂಲಕ ತಿಳ್ಕೊತಿರೋ ತಿಳ್ಕೊಳ್ಳಿ ಆದರೆ ತಪ್ಪು ಮಾಡಿಕೊಂಡು ಮಗುನ ಮಾಡಿಕೊಂಡು ಎರಡೆರಡು ಮಕ್ಕಳು ಮೂರು ಮಕ್ಕಳು ಮಾಡ್ಕೊಂಡು ಅದಕ್ಕೆ ಮಾತು ಬರಲ್ಲ ಅದು ಕೈಕಾಲು ಚೆನ್ನಾಗಿಲ್ಲ ಅದು ಹೇಳದಂಗೆ ಕೇಳಲ್ಲ ಅಂತಕ್ಕಂಥ ವಿಚಾರವನ್ನ ನೀವು ಶಾಸ್ತ್ರ ಕೇಳ್ತಾ ಹೋದ್ರೆ ಇದಕ್ಕೆ ಒಂದೊಂದು ಉತ್ತರ ಹೇಳಿ ಹೇಳಿ ತಲೆ ಕೆಡಿಸ್ಕೊಂಡು ನೀವು ದುಡ್ಡು ವೇಸ್ಟ್ ಮಾಡ್ಕೊಂಡು ಸಮಯ ವ್ಯರ್ಥ ಮಾಡ್ಕೊಂಡು ನಂಬಿಕೆ ಕಳ್ಕೊಂಡು ಯಾವುದು ಜೀವನದಲ್ಲಿ ಕೇಳಲೇಬಾರ್ದು ಅನ್ನೋ ಮಟ್ಟ ಕೊಟ್ಟೋಗ್ತೀರಾ ಆ ಅವಕಾಶ ಮಾಡ್ಕೋಬೇಡಿ ದಯವಿಟ್ಟು ಅದಕ್ಕೋಸ್ಕರವಾಗಿ ಆ ಮಗುವಿನ ವಿಚಾರದಲ್ಲಿ ನೀನು ಮಾಡ್ಕೊಂಡಿರ್ತಕ್ಕಂಥ ಆರಿದ್ರ ನಕ್ಷತ್ರ ಅಂತ ನೀನು ಮಾಡ್ಕೊಂಡಿಲ್ಲ ನಿಮ್ಮ ತಂದೆ ಏನ್ ಮಾಡ್ತಾರಮ್ಮ ಕರೆ ಕಟ್ಟಾಗಿದೆ ಗುರುಜಿ ಆರಿದ್ರ ನಕ್ಷತ್ರದ ಮೂಲ ಅರ್ಥ ತಂದೆ ಮನೆಯನ್ನ ತಗೊಳತ್ತದು ಅಂದ್ರೆ ಯಾವುದೇ ನಕ್ಷತ್ರ ಆಗಲಿ ಹೆಣ್ಣು ಮಕ್ಕಳಿಗೆ ತಂದೆ ಮನೆಯನ್ನ ತಗೊಳತ್ತೆ ಆ ತಂದೆ ಮನೆಯ ವಿಚಾರವನ್ನ ತಿಳ್ಕೊಳ್ಬೇಕಾದಂತ ವಿಚಾರ ಮಗು ಹುಟ್ಟಿದ ದಿನದಿಂದ ಆ ಮಗುವಿಗೆ ದೊಡ್ಡವಳಾಗಿ ಮದುವೆ ಆಗೋವರೆಗೂ ಅವಕಾಶ ಕೊಟ್ಟಿರುತ್ತೆ ಅದ್ರ ಮಧ್ಯ ಇನ್ನೊಂದು ಆಪ್ಷನ್ ಇದೆ ಋತುಮತಿ ಆಗೋವರೆಗೂ ಆಪ್ಷನ್ ಇದೆ ಅಲ್ಲಿ ಏನಾದ್ರು ಚೇಂಜ್ ಮಾಡಿಕೊಂಡ್ರೆ ಬಚಾವ್ ಹುಟ್ಟಿದ್ದು ಋತುಮತಿಯಾಗಿದ್ದು ಮದುವೆ ಮಾಡಿಕೊಂಡ ಲಗ್ನ ಪತ್ರಿಕೆ ಇವು ಮೂರನ್ನ ನೀವು ಇಟ್ಕೊಂಡ್ಬಿಟ್ರೆ ಜೀವನ್ ಪರ್ಯಂತ ನಿಮ್ ದಾಖಲಾತಿ ನಿಮ್ಮತ್ರ ಚೆನ್ನಾಗಿರತ್ತೆ ಈ ಮೂರಲ್ಲಿ ಯಾವ್ದಲ್ಲಾರು ನೀವು ಇಂಪ್ರೂವ್ಮೆಂಟ್ ಆಗ್ಬೋದು ಮದ್ವೆ ಆಗಿದ್ರಲ್ಲ ಲಗ್ನ ಪತ್ರಿಕೆ ಇರಬೇಕು ಜನ್ಮ ಪತ್ರಿಕೆ ಇರಬೇಕು ಕುಂಡಲಿ ಇದ್ರ ಮಧ್ಯ ಋತು ಮೊದಲನೇ ಋತುವಾಗಿದ್ದಂತಹ ಸಮಯದ ಒಂದು ಪತ್ರಿಕೆ ಈ ಮೂರು ನಿಮ್ ಮನೇಲಿ ಇದೆ ಅಂದ್ರೆ ನಿಮ್ಮ ಕುಟುಂಬದ ನಿಮ್ಮ ವಂಶದ ನಿಮ್ಮ ಆರೋಗ್ಯದ ನಿಮ್ಮ ಜೀವನದ ನಿಮ್ಮ ದಾಂಪತ್ಯದ ಎಲ್ಲವೂ ಅದರಲ್ಲೇ ಅಡ್ಕವಾಗಿರುತ್ತೆ ಅದ್ರಲ್ಲಿ ಯಾವ್ದಾರು ಒಂದನ್ನು ತಿಳ್ಕೊಳ್ಳಿ ಹೋಗ್ಲಿ ಆ ತಿಳ್ಕೊಳ್ಳೋದೆ ಗಜಕೇಸರಿ ಯೋಗ ಅಂತ ನಾನ್ ನನ್ನ ಪ್ರಕಾರ ಹೇಳ್ತೀನಿ ವಿಷಯ ತಿಳ್ಕೊಂಡ್ರೆ ಕುಂಡಲಿ ರೋಗಿಯ ಗಜಕೇಸರಿ ಯೋಗ ನನಗೆ ಗೊತ್ತಿಲ್ಲ ಅವ್ರ ಯಾರು ಹೇಳ್ಕೋತಾರ ಹೇಳ್ಕೊಳ್ಳಿ ಈ ಮೂರು ಅವಕಾಶಗಳನ್ನ ಹೆಣ್ಣು ಮಕ್ಕಳಿಗೆ ಒದಗಿಸ್ಕೊಟ್ಟಿರ್ತಕ್ಕಂತ ಒಂದು ವಿಚಾರ ನಮ್ಮ ಭಾರತೀಯ ಧರ್ಮ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥ ಸಂಸ್ಕಾರದಲ್ಲಿ ಇರ್ತಕ್ಕಂಥ ಒಂದು ಸತ್ಯವಾದ ವಿಚಾರ ಅದನ್ನು ತಿಳ್ಕೊಳ್ಳೋಕ್ಕೆ ನಿಮ್ಮ ಮಕ್ಕಳಿಗೆ ಯಾವುದೇ ದಾಖಲಾತಿ ನಡೆದ ಇದ್ರು ಪರವಾಗಿಲ್ಲ ನಿಮ್ಮ ಮಕ್ಕಳಿಗೆ ಯಾವುದೇ ಬಿ ಎ ಡಿಗ್ರಿ ಡಾಕ್ಟರೇಟ್ ಕೊಡಿಸ್ತಾ ಇದ್ರು ಪರವಾಗಿಲ್ಲ ಈ ಮೂರು ಹಂತದಲ್ಲಿ ಮಕ್ಕಳನ್ನ ಪರಿವರ್ತನೆ ಮಾಡ್ತಕ್ಕಂಥ ಒಂದು ವಿಷಯಕ್ಕೆ ದಯವಿಟ್ಟು ತಂದೆ ತಾಯಿಗಳು ತೀರ್ಮಾನ ತಗೊಳ್ಳಿ ಓದಿಸೋದು ನಿಮ್ಗೆ ಸೇರಿದ್ದು ಆದರೆ ಮಕ್ಕಳು ಸತ್ಯ ತಿಳ್ಕೊಳ್ಳೋದು ಕೂಡ ನಿಮ್ಮ ಕರ್ತವ್ಯ ಕೂಡ ಆಗಿರುತ್ತೆ ಆಮೇಲೆ ಮಾಡಿದ್ಮೇಲೆ ಪರದಾಟ ಆಗಬಾರದು ಅಂತಕ್ಕಂಥ ಒಂದು ವಿಚಾರ ಅಮ್ಮ ನೀನು ಮನೆ ಕಟ್ಟಬಾರ್ದು ಅಂತ ನಾನು ಹೇಳಿದೆ ಅಂತ ಹೆದರಿಸ್ತಾ ಇಲ್ಲ ಸಿಕ್ಕಾಕೋಬೇಡ ಅಂತ ಹೇಳ್ತಾ ಇದ್ದೀನಿ ಕಟ್ಟಾಕೋದ್ರೆ ತೊಂದರೆಗಳಾಗತ್ತೆ ಅಂತ ಹೇಳ್ತಾ ಇದ್ದೀನಿ ಆ ತೊಂದ್ರೆ ಯಾವ್ದು ಬೇಕಾದ್ರೆ ಆಗಿರಬಹುದು ಎದುರ್ಕೊಳ್ಳೋದಲ್ಲ ಅನುಭವಿಸೋದು ಅದನ್ನ ನಾನು ತಿಳ್ಕೊಂಡ್ರೆ ನನ್ನ ಆರಿದ್ರ ನಕ್ಷತ್ರಕ್ಕೆ ನಾನು ಮನೆ ಕಟ್ಟಬೇಕಾದ್ರೆ ಹೇಗೆ ಕಟ್ಟಬೇಕು ಅಂದ್ರೆ ಯಾವ ರೀತಿಯಲ್ಲಿ ಸರಿ ಮಾಡಿಕೊಂಡು ಮನೆಯನ್ನ ಕಟ್ಟಬೇಕು ಯಾವಾಗ ಕಟ್ಟಬೇಕು ಇದಕ್ಕೆ ಕ್ರಮ ಪೂರ್ವ ಸಿದ್ಧತೆಗಳೇನು ಇದೆಲ್ಲ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇಾಗ್ಲಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಗುರುಗಳ ವಿಷಯಕ್ಕೆ ಬರೋಣ ಭಗವಾನ್ ಹೆಸರಿನ ಅರ್ಥ ತಿಳಿಸ್ಕೊಡಿ ಈ ಭಗವಾನ್ ಅಂತಕ್ಕಂತ ಒಂದು ವಿಚಾರಕ್ಕೆ ಹೋದಾಗ ನಾವು ಒಂದೊಂದು ಅಕ್ಷರದಲ್ಲಿ ಒಂದು ವಿಚಾರವನ್ನ ಹೌದು ಬಾ ಎಂದರೆ ಏನು ಇದನ್ನ ನಾವು ಭಗವಂತ ಸ್ವಾಮಿ ಘ ಅಂದರೆ ಈ ಗ ಅನ್ನುವಂತ ಲೆಕ್ಕಾಚಾರಕ್ಕೆ ಗ್ರಹಿಸ್ತಕ್ಕಂತಹ ಗಣನೀಯವಾಗಿರ್ತಕ್ಕಂತಹ ಒಂದು ಗುರಿ ಏನು ಘ ಗ್ರಹಿಸುವಂತಹ ಗಣನೀಯವಾಗಿರ್ತಕ್ಕಂತ ಒಂದು ಗುರಿ ಏನದು ಗುರಿ ಅಂದ್ರೆ ಯಶಸ್ಸು ಯಶಸ್ಸು ಯಾವುದು ಯಶಸ್ಸು ನಮ್ಮ ಜೀವನದ ಯಶಸ್ಸು ಯಾರಿಗೆ ಬೇಡವಮ್ಮ ಖಂಡಿತ ಬೇಕು ಹೌದಾ ಈ ಘ ಅನ್ನೋದಕ್ಕೆ ಇರತಕ್ಕಂತಹ ಒಂದು ವಿಚಾರ ಇದನ್ನ ಗಣನೀಯವಾಗಿ ನಾವು ಪ್ರತಿಯೊಬ್ಬರು ಪಾಲನೆ ಮಾಡಬೇಕಾಗಿರತಕ್ಕ ಮೂಲಾರ್ಥ ಇನ್ನ ವ ಈ ಯಶಸ್ಸು ಅಂತಕ್ಕಂಥ ಒಂದು ಅದೃಷ್ಟವಾಗಿರ್ತಕ್ಕಂಥ ದೈವಿಕವಾಗಿರ್ತಕ್ಕಂಥ ಒಂದು ಶಕ್ತಿ ನಮ್ಮ ಮನಸ್ಸಿನಲ್ಲಿ ನಮ್ಮ ಆತ್ಮದಲ್ಲಿ ನಮ್ಮ ದೇಹದಲ್ಲಿ ವಾಸ ಮಾಡತಕ್ಕಂತ ಒಂದು ಶಕ್ತಿಯನ್ನ ವಾ ಅಂದ್ರೆ ವಾಸ ಮಾಡುವುದು ನಾ ನಾ ಅಂದ್ರೆ ನಾಶರಹಿತವಾದದ್ದು ಯಾವಾಗ್ಲೂ ಶತಾಯ ನಮ್ಮಲ್ಲೇ ಇರಬೇಕಾದಂತಹ ನಾಶವಲ್ಲದ ರೀತಿಯಲ್ಲಿ ಈ ಯಶಸ್ಸು ಅಂತಕ್ಕಂತ ಭಗವಂತನ ಶಕ್ತಿ ನಮಗೆ ಅರ್ಪಣೆಯನ್ನ ಮಾಡ್ಬೇಕು ಅಂತ ಕೇಳ್ತಕ್ಕಂತ ಅರ್ಥ ಭಗವಾನ್ ಹಾಗೆ ಅರ್ಥ ಆಯ್ತಲ್ಲ ಹಾಗೆ ನಿಮ್ಮ ಮಗುವಿನ ಹೆಸರು ಅಥವಾ ನಿಮ್ಮ ಹೆಸರು ಜೀವನದಲ್ಲಿ ನೆಮ್ಮದಿಯಾಗಿ ಆ ಹೆಸರು ಕೂಗಿದ್ರೆ ಅಯ್ಯೋ ಎಷ್ಟೊಂದು ಚೆನ್ನಾಗಿದೆ ಅಂತ ಸಾಕಷ್ಟು ಮಕ್ಕಳು ವಿಚಾರದಲ್ಲಿ ನಾವು ಮಾತಾಡ್ತೀವಿ ಅಯ್ಯೋ ಮಗು ಹೆಸರು ನೋಡಿ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಆ ಮಗು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಯಾಕೆ ಎಲ್ಲರೂ ಅದನ್ನ ಪಳಿಬಾರ್ದು ಪಡೆಯಕ್ ಆಗಲ್ಲ ಸಾಧ್ಯನೇ ಇಲ್ಲ ಯಾಕೆ ಅಂತ ಕೇಳಿಲ್ಲ ನೀನು ಎಲ್ರಿಗೂ ಇಷ್ಟ ಚೆನ್ನಾಗಿರೋ ಮಗು ಬೇಕು ಇಷ್ಟ ಆಗಲ್ಲ ಅಂತ ಹೇಳ್ತೀನಿ ಯಾಕೆ ಅಂತ ಪ್ರಶ್ನೆ ಹಾಕ್ತೀಯ ಯಾಕೆ ಆಗಲ್ಲ ಅಲ್ವಾ ಇದಕ್ಕ ಈಗ ತಾನೇ ಐದ್ ನಿಮಿಷನೂ ಆಗಲ್ಲ ಹೇಳಿದೆ ನಾನು ಕಾರಣ ಇಲ್ಲಿ ನಾವು ವೀಕ್ಷಕರಿಗೆ ಹೇಳ್ತೀವಿ ಏನು ತಿಥಿ ಯಾವುದು ನಕ್ಷತ್ರ ಯಾವುದು ಲಗ್ನ ಯಾವುದು ಅಂತ ಕೇಳ್ತೀವಿ ಅದಕ್ಕೆ ಯಾಕೆ ಇಷ್ಟು ಪ್ರಾಧಾನ್ಯತೆ ಕೊಡ್ಬೇಕು ಅಂತ ನಿನ್ ಪ್ರಶ್ನೆ ಇವತ್ತೇನು ಕೇಳ್ದು ತಿಥಿಗೂ ಯಾಕೆ ಪ್ರಾಧಾನ್ಯತೆ ಕೊಡ್ಬೇಕು ಅಂತ ಎರಡನೇ ಪ್ರಶ್ನೆ ಬೇಕಲ್ವಾ ಹೌದು ಜ್ಞಾಪಕ ಬಂದಿಲ್ಲ ಇಲ್ಲ ಕೇಳ್ತಿದ್ದೆ ನೀನು ಪ್ರತಿ ಸಲ ರಾಶಿ ನಕ್ಷತ್ರ ಲಗ್ನ ಮತ್ತು ತಿಥಿ ಹೇಳುವಾಗ ನಕ್ಷತ್ರದ ಆಧಾರದ ಮೇಲೆ ಇರುತ್ತೆ ಅಂದ್ರೆ ಮತ್ತೆ ರಾಶಿ ಆಗಿರ್ಬೋದು ತಿಥಿ ಆಗಿರ್ಬೋದು ಲಗ್ನ ಆಗಿರ್ಬೋದು ಇದೆಲ್ಲ ಏನ್ ವಿಶೇಷತೆ ಇದೆ ಅಂತ ಅನಿಸ್ತಾ ಇತ್ತು ಅಲ್ವಾ ಅದಕ್ಕೆ ನಾನು ಆಮಾಗ್ಲೇ ಒಂದ್ಸಲ ಹೇಳಿದೆ ಸಂದರ್ಭ ಬಂದಾಗ ಒಂದೊಂದು ಹೇಳ್ತೀನಿ ಪೂರ್ಣವಾಗಿ ಹೇಳಕ್ ಆಗಲ್ಲ ಅಂತ ಹೇಳಿದ್ದೆ ಅದಕ್ಕೆ ಇವಾಗ ಅದನ್ನ ನಾವ್ ಏನ್ ತಿಳ್ಕೋಬಹುದು ತಿಥಿಯಿಂದ ಏನ್ ತಿಳ್ಕೋಬಹುದು ಅಂತಕ್ಕಂಥ ವಿಚಾರವನ್ನ ನಾವು ಗಮನಿಸ್ಕೊಂಡ್ರೆ ಈ ತಿಥಿ ಏನ್ ಹೇಳುತ್ತೆ ಅಂದ್ರೆ ಕುಟುಂಬದಲ್ಲಿ ನಮ್ಮ ಹಿಂದೆ ನಡೆದು ಹೋಗಿರ್ತಕ್ಕಂಥ ಯಾವುದೇ ಘಟನೆಗಳು ಸಾವಿನ ಘಟನೆಗಳು ಇನ್ಯಾವುದು ಅಲ್ಲ ಸಾವಿನ ಘಟನೆಗಳು ದುರ್ಘಟನೆಗಳು ಆಕ್ಸಿಡೆಂಟ್ ಆಗಿ ಹೋಗಿರೋದು ತನ್ನ ಕೈಯಾರ ಏನೋ ಮಾಡ್ಕೊಂಡು ಹೋಗಿರೋದು ಮನೆ ಬಿಟ್ಟು ಹೋಗಿಲ್ಲೋ ಹೋಗಿರೋದು ಈ ರೀತಿಯಾಗಿ ಅತಾಚೂರ್ಯವಾಗಿ ನಡೆದಿರತಕ್ಕಂತಹ ಕುಟುಂಬದ ಸಾವಿನ ಮೂಲವನ್ನ ತೋರಿಸ್ತಕ್ಕಂತಹದ್ದು ಇದು ತಿಥಿ ಹೇಳುತ್ತೆ ಅದಕ್ಕೆ ನಾನು ಅಮಾವಾಸ್ಯ ವಿಷಯ ಹೇಳೋದು ನಾನು ಅಮಾವಾಸ್ಯಲಿ ಮಗು ಹುಟ್ಟಿದರೆ ನೀವು ಯಾವ ಕಾರಣಕ್ಕೂ ಈ ವಿಚಾರವನ್ನ ತಿಳಿದೇ ಬಂದಿದ್ದೀರಾ ಅಂತ ಎಚ್ಚರಿಕೆ ಕೊಡೋದಕ್ಕೆ ಅಮಾವಾಸ್ಯಲಿ ಮಗು ಹುಟ್ಟುತ್ತೆ ಅದು ನೀವು ಅಮಾವಾಸ್ಯ ಯಾವ್ದನಾರು ಅನ್ಕೊಳ್ಳಿ ದೀಪಾವಳಿನೋ ಯುಗಾದಿನೋ ಅದು ಒಳ್ಳೆಯದು ಕೆಟ್ಟದು ನಿಮ್ಗೆ ಸರಿದು ಯಾಕೆ ಅಂದ್ರೆ ಅವ್ರು ಅದ್ರ ತಕ್ಕಂತೆ ಹೇಳ್ಕೊಟ್ಟಿರ್ತಾರೆ ಅಮಾವಾಸ್ಯ ಧೈರ್ಯವಂತ ಹೋಗ್ರಿ ಯಾವ್ದ್ರಲ್ಲಿ ಕಳ್ತನ ಮಾಡೋದ್ರಲ್ಲ ರೌಡಿಸಮ್ ಮಾಡೋದ್ರಲ್ಲ ಅದು ಬರೋದ್ರಲ್ಲಿ ಅಮಾವಾಸ್ಯಲ್ ಹುಟ್ಟಿದ್ರೆ ಏನಂದ್ರೆ ಮಾಡದೇ ಇರೋದ್ರೆ ಮಾಡಕ್ಕೆ ಧೈರ್ಯವಂತ ಆಗಿರ್ತಾನೆ ಅಂತ ಇವ್ರು ಬಿಡಿಸ್ ಧೈರ್ಯವಂತನಾಗ್ತಾನೆ ವಾಗ ಅಂದ್ಬಿಡ್ತಾರೆ ಭರಣಿ ನಕ್ಷತ್ರ ಅಂದ ತಕ್ಷಣ ಸುಳ್ಳನ್ನ ಸೃಷ್ಟಿ ಮಾಡತಕ್ಕಂಥದ್ಗೆ ಮೇನ್ ಕನೆಕ್ಷನ್ ಭರಣಿ ಸತ್ಯವನ್ನ ಹೇಳಿದರೆ ತಂದೆ ತಾಯಿ ನಿಜಕ್ಕೂ ಅವ್ರಿಗೆ ಹೆಂಗಾಗತ್ತೆ ಅಂದ್ರೆ ಇಂಥ ಮಗು ಬೇಕಿತ್ತ ಅನ್ನೋ ಮಟ್ಟ ಕೊಟ್ಟೋಗ್ತಾರೆ ಹಂಗ ಅನ್ಬಿಟ್ಟು ಹೆದರ್ಸ್ಬೇಕು ಹೆದರ್ಸ್ಬಾರದು ಅನ್ನೋ ಪ್ರಶ್ನೆ ಅಲ್ಲ ಇಷ್ಟ ಹೇಳಲೇಬೇಕು ಯಾವ ರೀತಿ ಅಂದ್ರೆ ಈ ಮಗುವಿಗೆ ನೀವು ಹೇಗೆ ನಡೆಸ್ಕೋಬೇಕು ಹೇಗೆ ಈ ಮಗುವನ್ನ ಎಷ್ಟು ವಯಸ್ಸಿಗೆ ಏನನ್ನ ತಿಳಿಸ್ಬೇಕು ಈ ಮಗುವನ್ನ ಹೇಗೆ ಪರಿವರ್ತನೆ ಮಾಡಬೇಕು ಈ ಮಗುವನ್ನ ಎಷ್ಟು ಓದಿಸ್ಬೇಕು ಎಷ್ಟು ವಯಸ್ಸಿಗೆ ಮದುವೆಯನ್ನ ಮಾಡಬೇಕು ಈ ವಿಚಾರಗಳು ಇದರಲ್ಲಿ ಬರುತ್ತೆ ಅವಾಗ ಯಾಕಮ್ಮ ಸಮಸ್ಯೆ ಆಗತ್ತೆ ಇದೆಲ್ಲ ಮುಚ್ಚಿಟ್ಬಿಟ್ಟು ಚೆನ್ನಾಗಿದೆ ಹೋಗುವಂತ ಹೇಳೋ ಸುಳ್ಳು ಬೇಕಾಯಿದು ಹೌದು ಅದನ್ನೇ ನೆಚ್ಕೊಂಡು ಬದುಕ್ತಿರ್ತಾರೆ ಚೆನ್ನಾಗಿದೆ ಅಂತ ಹೇಳವ್ರೆ ಚೆನ್ನಾಗಿದೆ ಅಂತ ಅಂತ ಆಮೇಲೆ ಏನಾದ್ರು ಮನೆಯಲ್ಲಿ ಅಕಸ್ಮಾತ್ ಆಗಿ ದಾರಿ ತಪ್ಪಿ ತಂದೆ ತಾಯಿ ಮಾತನ್ನ ಮೀರಿ ಬೇರೆ ಇಂಟರ್ ಕ್ಯಾಸ್ಟ್ ಮದುವೆ ಅಂತ ಏನಾರು ನಾನು ಜನರಲ್ ಮಾತಾಡ್ತಾ ಇದ್ದೀನಿ ಇಂಟರ್ ಕ್ಯಾಸ್ಟ್ ಮದುವೆಯನ್ನ ಮಾಡ್ಕೊಳ್ಳೋ ಮಟ್ಟಕ್ಕೆ ಹೋದಾಗ ಅಥವಾ ತಂದೆ ತಾಯಿ ಮೀರಿ ನಾನು ಮದುವೆ ಮಾಡ್ಕೊಳ್ಳೋದೇ ಅವರನ್ನ ಅವಳನ್ನ ಅವನನ್ನ ಅದಲ್ಲದೆ ನನಗೆ ಮದುವೆ ಬೇಡ ಅಂತ ಹೇಳಿದಾಗ ತಂದೆ ತಾಯಿ ಕತೆ ಏನಾಗಬೇಕು ಆ ವಯಸ್ಸು ಹೇಗಿರುತ್ತೆ ಅಂದ್ರೆ ಮದುವೆ ವಯಸ್ಸಿನ್ನು ಬಂದೇ ಇರಲ್ಲ ಆಲ್ರೆಡಿ ಪಾಯ ರೆಡಿ ಇವ್ರೇನು ಅನ್ಕೋತಾರೆ ನನ್ನ ಮಗ ಇನ್ನು ಚಿಕ್ಕವನು ನನ್ನ ಮಗಳು ಇನ್ನು ಚಿಕ್ಕವಳು ಅಂತ ಇವರು ಕತೆ ಬರೆಯಕ್ಕೆ ಶುರು ಮಾಡ್ತಾರೆ ಒಳ್ಳೆ ಕಡೆ ನನ್ನ ಮಗನ ಮದುವೆ ಮಾಡೋಣ ಒಳ್ಳೆ ಕಡೆ ನನ್ನ ಮಗಳಿಗೆ ಮದುವೆ ಮಾಡೋಣ ಅಂತ ಇವ್ರು ಕತೆ ಬರಿತಾ ಇರ್ತಾರೆ ಅಲ್ಲಾಗಲೇ ಮದುವೆಗೆ ರೆಡಿ ಆಗೋಗಿರುತ್ತೆ ಜಗಳ ಆಗುತ್ತೋ ಕದನ ಆಗುತ್ತೋ ಸ್ಟೇಷನ್ಗೆ ಹೋಗುತ್ತೋ ಕೋರ್ಟ್ಗೆ ಹೋಗುತ್ತೋ ವಿಚ್ಛೇದನ ಆಗುತ್ತೋ ಸೆಕೆಂಡ್ರಿ ಬಟ್ ಪ್ಲಾನ್ ಮೊದಲ ರೆಡಿ ಆಯ್ತಾ ಅದಕ್ಕೆ ಕಾರಣ ಆ ಭರಣಿ ನಕ್ಷತ್ರ ಮನಸ್ಥಿತಿ ಈ ಮನಸ್ಥಿತಿ ವಾಸ ಮಾಡೋ ಮನೆ ಮೇಲೆ ಡಿಪೆಂಡ್ ಆಗುತ್ತೆ ಆ ಮನೆಯಲ್ಲಿ ದಿನಚರಿ ಅಭ್ಯಾಸದ ಮೇಲೆ ಡಿಪೆಂಡ್ ಆಗುತ್ತೆ ಆ ಮನೆಯಲ್ಲಿ ತಂದೆ ತಾಯಿಗಳ ಮೇಲೆ ಅಭ್ಯಾಸದಲ್ಲಿ ಇರ್ತಕ್ಕಂತಹ ತಂದೆ ತಾಯಿ ಅಭ್ಯಾಸ ಅಂದ್ರೆ ಏನು ಅಂತ ನೀನ್ ಕೇಳ್ಬೇಕಾಗತ್ತೆ ಕೇಳಕ್ಕಾಗಲ್ಲ ನಾನೇ ಹೇಳ್ಬಿಡ್ತೀನಿ ಮಗುವನ್ನ ಗ್ರಹಿಸುವುದು ತಂದೆ ತಾಯಿಗಳು ಎಷ್ಟು ಕುಟುಂಬಗಳಲ್ಲಿ ಗ್ರಹಿಸ್ತಾರೆ ಗ್ರಹಿಸಲ್ಲ ಏನದು ಗ್ರಹಿಸೋದು ಅಂದ್ರೆ ಮಗು ದಿನಚರಿಯಲ್ಲಿ ಬೆಳಿಗ್ಗೆ ಎಷ್ಟೊತ್ತಿಗೆ ಏಳುತ್ತೆ ಎಷ್ಟೊತ್ತಿಗೆ ರಾತ್ರಿ ಮಲಗತ್ತೆ ಯಾವ ರೀತಿ ಮಲಗಿರುತ್ತೆ ಇದು ಅತಿ ಮುಖ್ಯ ಪ್ರತಿ ತಂದೆ ತಾಯಿಗಳು ಮಕ್ಕಳನ್ನ ಗಮನಿಸೋದು ಯಾವುದು ಅಂದ್ರೆ ಮಲಗುವ ಜಾಗದಲ್ಲಿ ಅವರ ಜಾತಕ ಇರತ್ತೆ ಹ್ಮ್ ಹ್ಮ್ ಹೆಣ್ಣು ಗಂಡಿನ ಜಾತಕದ ರಹಸ್ಯ ಅವರು ಮಲಗುವ ಜಾಗದಲ್ಲಿರುತ್ತೆ ಅಯ್ಯಪ್ಪ ಮಲಗು ಜಾಗದಲ್ಲಿ ಏನಾಗುತ್ತೆ ಅಂದರೆ ವಯಸ್ಸಿಗೆ ಬಂದ ಮಕ್ಕಳನ್ನ ಹದಿನಾರು ವರ್ಷದ ಮೇಲ್ಪಟ್ಟು ಇರುವ ಗಂಡು ಮಕ್ಕಳನ್ನು ಹದಿನೈದು ವರ್ಷದ ಮೇಲ್ಪಟ್ಟ ಹೆಣ್ಣು ಮಕ್ಕಳನ್ನು ಸಪರೇಟ್ ರೂಮಲ್ಲಿ ಮಲಗಿಸುವ ತಂದೆ ತಾಯಿಗಳು ಆ ಮಕ್ಕಳ ಜನ್ಮ ಜಾತಕವನ್ನ ಅವರ ಕೈಯಿಂದನೇ ಬರ್ಕೊಳಕ್ ಶುರು ಮಾಡ್ತಾರೆ ಅದು ನಿಮ್ಗೆ ಗೊತ್ತಾಗಲ್ಲ ಅದ್ ಯಾವತ್ತೋ ಒಂದಿನ ನಿಮ್ಮ ಗಣನೆ ಬರುತ್ತೆ ಅಷ್ಟರೊಳಗೆ ಸ್ಟೋರಿ ತುಂಬಾ ಮುಂದಕ್ಕೆ ಹೋಗಿರುತ್ತೆ ಹಾಗಂತ ಸಪ್ರೇಟ್ ರೂಮ್ ಅಲ್ಲಿ ಮಲ್ಗೋರೆಲ್ಲ ಈ ತರ ಆಗ್ತಾರೆ ಅಂತ ತಪ್ಪಾಗಿ ನೀವು ತಿಳ್ಕೋಬಾರ್ದು ನಾನು ತಪ್ಪಾಗು ಹೇಳೋದೂ ಇಲ್ಲ ಕಾರಣ ಮಕ್ಕಳಿಗೆ ಯಾವುದೇ ಒಂದು ಭಯ ಇರಬೇಕು ಏನು ಅಂದ್ರೆ ಹಿಂದಿನ ಕಾಲದಲ್ಲಿ ಲೈನಕ್ ಪಡ್ಸಾಲೆ ತರ ಇರೋದು ಹಾಲು ಇಲ್ಲಿಂದ ಅಲ್ಲಿವರೆಗೂ ಎಲ್ಲ ಲೈನಕ್ ಮಲ್ಕೊಂಡ್ಬಿಡೋರು ಏನಮ್ಮ ಹೌದು ಎಲ್ರು ಕಣ್ಣುಕ್ ಮಾಡೋದು ಅವ್ನು ನನ್ನ ಮಗ ನಾನು ಇವರು ಮದ್ವೆ ಆದರು ಬಿಟ್ಟು ಹೇಳ್ತಾ ಇದ್ದೀನಿ ಅವತ್ತು ಕೂಡ ಮದ್ವೆ ಆದರು ಕೂಡ ಒಂದು ರೂಮ್ ಅಂತ ಇರ್ತಿರ್ಲಿಲ್ಲ ಕಣಮ್ಮ ರೂಮ್ ಅಂತ ಇರ್ತಿರ್ಲಿಲ್ಲ ಯಾಕೆಂದ್ರೆ ತಂದೆ ತಾಯಿ ಹೇಳಿದ ದಿನಕ್ಕೆ ಅದಕ್ಕೆ ಆದ ಒಂದು ವ್ಯವಸ್ಥೆಯನ್ನ ಮಾಡಿ ಅವರಿಗೆ ಆ ದಾಂಪತ್ಯವನ್ನ ಅನುಭವಿಸ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಕಲ್ಪಿಸ್ಕೊಡ್ತಾ ಇದ್ರೆ ವಿನಃ ಪ್ರತಿದಿನವೂ ಕೂಡ ದಾಂಪತ್ಯ ಇರಬೇಕು ಅಂತಕ್ಕಂಥದ್ದು ಯಾಕೆಂದ್ರೆ ಧೈರ್ಯ ದೇಹ ಶಕ್ತಿ ಇವೆಲ್ಲ ಚೆನ್ನಾಗಿರ್ಲಿ ಹೆಣ್ಣು ಗಂಡಲ್ಲಿ ಅಂತ ಅದಕ್ಕೆ ಅವ್ರನ್ನ ಏನ್ ಮಾಡ್ತಿರು ಕಂಪ್ಲೀಟ್ ಆಗಿ ಯಾವುದೇ ಮರೆ ರೂಮು ಇರ್ತಾ ಇರ್ಲಿಲ್ಲ ಎಷ್ಟು ಚೆನ್ನಾಗಿತ್ತಮ್ಮ ಜೀವನ ಎಂಟು ಹತ್ತು ಮಕ್ಕಳಾದ್ರೂ ಹೆಣ್ಣು ಗಂಡು ಚೆನ್ನಾಗಿರೋರು ಹೌದು ಹೌದಲ್ಲ ಇವತ್ತು ಹೇಗಾಗಿದೆ ಅಂದ್ರೆ ಒಬ್ಬ ಹೇಳಕ ಸಾಧ್ಯ ಇದಕ್ಕೆಲ್ಲ ಕಾರಣ ನಮ್ಮ ನವೀನ ಮಾದರಿಯ ಸಂಸಾರ ನಮ್ಮ ನವೀನ ಮಾದರಿಯ ಮಕ್ಕಳನ್ನ ಬೆಳೆಸ್ತಾ ಇರ್ತಕ್ಕಂತ ಒಂದು ವಿಚಾರದಲ್ಲಿ ನಾವು ಎಷ್ಟು ಸೋತಿದ್ದೀವಿ ಅಂತ ತಂದೆ ತಾಯಿಗಳು ಯೋಚನೆ ಮಾಡಬೇಕಾಗುತ್ತೆ ಯಾವ ತಂದೆ ತಾಯಿ ಮಕ್ಕಳ ವಿಷಯದಲ್ಲಿ ಇದನ್ನು ಗಮನಿಸ್ತಾರಮ್ಮ ಮಕ್ಕಳನ್ನ ಸಪರೇಟ್ ಆಗಿ ರೂಮ್ ಅಲ್ಲಿ ಮಲಗಿಸಬಾರದು ಯಾವ ಕಾರಣಕ್ಕೂ ಆಗಬಾರದು ಆಮೇಲೆ ಇನ್ನೊಂದು ಎರಡನೇ ಪಾರ್ಟ್ ಎರಡಿದೆ ಏನದು ಕಂಬೈಂಡ್ ಸ್ಟಡಿ ಅಂತೆ ಆ ಇದು ಇನ್ನೊಂತ ದೊಡ್ಡ ವಿಚಾರ ಇದು ಕಂಬೈಂಡ್ ಸ್ಟಡಿ ಅದೇನಾಗುತ್ತೋ ಗೊತ್ತಿಲ್ಲ ಅದನ್ನು ಓಪನ್ ಮಾಡಿ ಹೇಳಕ್ ಆಗಲ್ಲ ಯಾಕೆ ಅಂದ್ರೆ ಮಕ್ಕಳಿಗೆ ಯಾವ ಕಾರಣಕ್ಕೂ ಮನರಂಜನೆ ಅಂತಕ್ಕಂಥದ್ದು ಮಲಗೋ ವಿಚಾರದಲ್ಲಿ ಆಗಬಾರದು ಇದಿಷ್ಟೇ ನಾನು ಹೇಳ್ತಾ ಇರೋದೇ ಹೊರತು ಆಗುತ್ತೆ ಕಮೆಂಟ್ ಶೆಡಿ ಮಾಡಿದ ತಕ್ಷಣ ತಪ್ಪಾಗಿರತ್ತೆ ಸಿಂಗಲ್ ರೂಮಲ್ಲಿ ಮಲ್ಕೊಂಡ ತಕ್ಷಣ ತಪ್ಪಾಗ್ಬಿಡ್ತಾರೆ ಅನ್ನೋ ಪ್ರಶ್ನೆ ಅಲ್ಲ ಮಕ್ಕಳಿಗೆ ನಿದ್ದೆ ಇವತ್ತಿನ ಕಾಲದಲ್ಲಿ ಯಾವ ಕಾರಣಕ್ಕೂ ಸರಿಯಾದ ರೀತಿ ನಿದ್ದೆ ಇರೋದಕ್ಕೆ ಒಂದು ದೊಡ್ಡ ಮೂಲ ಕಾರಣ ಇದೆಮ್ಮ ಸಮಸ್ಯೆ ಅಲ್ಲ ಅದು ದೋಷ ಅಲ್ಲ ಅದು ಶಾಪ ಅಲ್ಲ ಇವತ್ತಿನ ಯುವಕ ಯುವತಿ ಅಂದ್ರೆ ನಾನು ಹೇಳಿದ್ದೀನಿ ಹದಿನೈದು ವರ್ಷ ಮೇಲ್ಪಟ್ಟ ಹೆಣ್ಣು ಮಕ್ಕಳು ಹದಿನಾರು ವರ್ಷ ಮೇಲ್ಪಟ್ಟ ಗಂಡು ಮಕ್ಕಳು ಇವರು ಇವತ್ತು ಈ ಒಂದು ಕಾಲಕ್ಕೆ ಮಲಗುವುದಕ್ಕೆ ಯಾವ ಕಾರಣಕ್ಕೂ ಇವತ್ತು ಮಧ್ಯರಾತ್ರಿವರೆಗೂ ಟಿ ವಿ ಮೊಬೈಲ್ ಯಾಕೆ ಬಳಸ್ತಾ ಇದ್ದಾರೆ ಅಂದ್ರೆ ನಿದ್ದೆ ಬರಲ್ಲ ಆ ನಿದ್ದೆ ಬರದಕ್ಕೆ ನೀವು ಹಲವಾರು ಕಾರಣಗಳು ಹೇಳ್ಕೋಬಹುದು ಅದು ನಿಮಗೆ ಸೇರಿದು ನಾನು ಹೇಳಕ್ ಬರಲ್ಲ ಆದರೆ ನಿದ್ದೆ ಯಾಕೆ ಬರಲ್ಲ ಅಂದ್ರೆ ಒತ್ತಡದ ಮನಸ್ಥಿತಿ ಇದೆ ಏನು ನೀವು ಮಕ್ಕಳಿಗೆ ಕಂಡೀಷನ್ ಹಾಕ್ತೀರಾ ನೀನು ನೈನ್ಟಿ ನೈನ್ ತಗೊಳ್ಳೇಬೇಕು ಈ ನೈನ್ಟಿ ನೈನ್ ತಗೊಳಕ್ಕೆ ಅವನ್ ಕೈಲಿ ಆಗಲ್ಲ ಅವನ ಕೈಲಿ ಅವಳ ಕೈಲಿ ಆಗಲ್ಲ ಅಂತ ಎಲ್ರಿಗೂ ನಾನು ಹೇಳಕ್ ಆಗಲ್ಲ ತಗೊಳ್ರ ಇವತ್ತು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಪಕ್ಕದ ಮನೆ ಹುಡುಗಿ ನೈನ್ಟಿ ನೈನ್ ನೋಡ ಹುಡುಗ ನೈಂಟಿ ನೈನ್ ಇವರಿಗೆ ಬೆಳಿಗ್ಗೆ ಸಾಯಂಕಾಲ ಚುಚ್ಚಿ ಚುಚ್ಚಿ ನೈಂಟಿ ನೈನ್ ನೈನ್ಟಿ ನೈನ್ ಹೇಳಿ ಹೇಳಿ ಮಕ್ಕಳಿಗೆ ಏನಾಗತ್ತೆ ಒತ್ತಡ ಜಾಸ್ತಿ ಆಗತ್ತೆ ನನ್ಗೆ ಓದಕ್ ಆಯ್ತಾ ಇಲ್ಲ ಮೆಮೊರಿ ಇಲ್ಲ ಸ್ಕೂಲಲ್ಲಿ ಪಾಠ ಮಾಡೋದು ನನ್ಗೆ ಅರ್ಥ ಆಗ್ತಾ ಇಲ್ಲ ಮನೆಗ್ ಬಂದ್ರೆ ಅಪ್ಪ ಅಮ್ಮನ್ ಕಷ್ಟ ಈ ಮಟ್ಟಿಗೆ ಮನಸ್ಸಲ್ಲಿ ಓಡ್ತಾ ಇರೋದು ಅಂತ ನಿಮ್ಗೆ ಗೊತ್ತಾಗತ್ತಿಗೆ ಇಲ್ಲ ಹಾಗಂತ ನಾನು ಹೇಳಿದ್ದೀಗ ಏನೋ ಲವ್ ವಿಷಯದಲ್ಲಿ ಹೋಗ್ತಾರೆ ಅಲ್ಲ ಎಲ್ಲವೂ ಲವ್ ಅಲ್ಲಿ ತಗೊಂಡೋಗಕ್ಕಾಗಲ್ಲ ಎಲ್ಲಾ ಮಕ್ಕಳು ಲವ್ ಅಲ್ಲಿ ಯೋಚನೆ ಮಾಡ್ತಾರೆ ಅಂತಕ್ಕಂಥ ತಪ್ಪು ಮಾಹಿತಿ ನಾನು ಯಾವುದೇ ಕಾರಣಕ್ಕೂ ಹೇಳೋಕ್ಕೂ ಆಗಲ್ಲ ಇಲ್ಲ ಅಕಸ್ಮಾತ್ ನಡೀತಕ್ಕಂಥ ಒಂದು ಸಂದರ್ಭಗಳಾಗತ್ತೆ ಏನು ಅದು ಕೂಡ ಆಗುವ ಸಾಧ್ಯತೆ ಇರತ್ತೆ ಅದು ಮುಂದಕ್ಕೆ ಯೋಚನೆ ಮಾಡಿ 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 ಯಾರು ಇದನ್ನ ಗಮನಿಸ್ಕೊಳ್ಳದೆ ಇದ್ರೆ ಅದು ಆ ಟ್ರ್ಯಾಕ್ ಹೋಗುತ್ತೆ ಬೇಜಾರಾಗುತ್ತಲ್ವಾ ಯಾರು ಬೇಕು ಫ್ರೆಂಡ್ ಬೇಕು ಶುರು ಆಗತ್ತೆ ಇದನ್ನ ಗಮನಿಸ್ಕೊಂಡು ನನ್ನ ಮಗಳು ಯಾರು ಡಲ್ ಆಗಿದ್ದಾಳೆ ನನ್ನ ಮಗ ಯಾಕೆ ಡಲ್ ಆಗಿದ್ದಾನೆ ಯಾಕೆ ನಿದ್ದೆ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಗಮನಿಸ್ಕೊಳ್ತಕ್ಕಂತ ತಂದೆ ತಾಯಿ ಇದ್ದಾಗ ನಾನು ಹೇಳಿದಂತ ಭರಣಿ ನಕ್ಷತ್ರದು ಮದುವೆ ಟ್ರ್ಯಾಕ್ ಚೇಂಜ್ ಆಗಲ್ಲ ಸೊ ನಿಲ್ಲತ್ತೆ ಗಮನಿಸ್ತೇ ಇದ್ದಾಗ ಟ್ರ್ಯಾಕ್ ಚೇಂಜ್ ಆಗತ್ತೆ ಸೊ ಕುಟುಂಬದಲ್ಲಿ ಒಂದು ದೊಡ್ಡ ದುರಂತವೇ ನಡೆಯತ್ತೆ ಅಂದ್ರೆ ಹೋರಾಟ ಹೌದು ಮಕ್ಕಳು ಹೇಳೋದ್ ಮಾತು ಕೇಳ್ತಾ ಇಲ್ಲ ಸ್ವಾಮಿ ಮಕ್ಕಳಿಂದ ನಮ್ಗೆ ನೆಮ್ಮದಿ ಇಲ್ಲ ಸ್ವಾಮಿ ನಮ್ ಜೀವನದಲ್ಲಿ ನಮ್ ಯಾಕೆ ಕೊಡ್ತೋ ಸ್ವಾಮಿ ಈಗ ಎಮ್ಮ ಅಂತ ನನ್ ಇರೋದೇ ಬೇಡ ಅಂತ ಈ ಮಟ್ಟಕ್ಕೆ ನಾವು ಹೋಗ್ಬೇಕಾದ್ರೆ ಕುಟುಂಬಗಳಲ್ಲಿ ಎಲ್ಲಮ್ಮ ಹೋಗಿ ಇದಕ್ಕೆ ವಿಚಾರ ಕೇಳೋದು ಅಲ್ವಾ ಈ ರೀತಿಯಾಗಿ ಮಾನಸಿಕವಾದ ಹಿಂಸೆಯನ್ನು ಅನುಭವಿಸ್ತಕ್ಕಂಥ ವಿಚಾರ ಈ ತಿಥಿ ಅಂತಕ್ಕಂಥ ವಿಷಯ ಇದೆಯಲ್ಲ ಇದು ಅತಿ ಮುಖ್ಯವಾಗಿ ನಾವು ಗಮನಿಸ್ಕೋಬೇಕು ಬೇಡ ದೇವಸ್ಥಾನದಲ್ಲಿ ಹೋಗಿ ಮಗು ವಿಚಾರದಲ್ಲಿ ನಾವು ನಕ್ಷತ್ರಕ್ಕೆ ಶಾಂತಿ ಮಾಡಿ ಅರ್ಚನೆ ಮಾಡಿ ಅಂತ ಹೇಳ್ತೀವಿ ಅಲ್ವಾ ನಕ್ಷತ್ರ ಅಷ್ಟೇ ಹೇಳೋದು ಇನ್ ಮಿಕ್ಕದಲ್ಲ ಏನ್ ಮಾಡೋಣ ಹೌದು ನೀನ್ ಯಾವುದೇ ದೇವಸ್ಥಾನಕ್ಕೆ ಹೋಗೋ ನೀನು ಎಲ್ಲೇ ಹೇಳು ನಕ್ಷತ್ರ ಅಷ್ಟೇ ಇನ್ ಮಿಕ್ಕದಲ್ಲ ಏನು ರಜಾನ ನಾಲ್ಕಕ್ಕೂ ಇದಕ್ಕೆ ಪಂಚಾಗ್ನಿ ವಿದ್ಯೆ ಅಂತ ಹೇಳ್ತಾರೆ ಏನು ಪಂಚಾಗ್ನಿ ಪಂಚಾಗ್ನಿ ವಿದ್ಯೆ ಈ ಪಂಚಾಗ್ನಿ ವಿದ್ಯೆ ಏನಪ್ಪ ಇವ್ರು ಹೇಳೋ ವರ್ಡ್ಗಳ ಕೇಳಿರಲ್ವಲ್ಲ ಅಂತ ಗೊತ್ತಿರೋದಿಲ್ಲ ಅದಕ್ಕೆ ನಮ್ಗಂಗ ಅನ್ಸುತ್ತೆ ಪಂಚಾಗ್ನಿ ವಿದ್ಯೆ ಎಂದರೆ ಏನು ಅಂತ ಇವತ್ತು ಹೇಳಕ್ ಆಗಲ್ಲ ಯಾಕೆ ಅಂದ್ರೆ ಆಗ್ಲೇ ಬೆಲ್ ಹೊಡಿತಾ ಇದ್ದಾರೆ ಪರ್ದೆ ಎಳಿರಿ ಅಂತ ಅದಕ್ಕೋಸ್ಕರವಾಗಿ ಪರದೆ ಎಳಿಬೇಕಾಗತ್ತೆ ನಾಳೆ ಇದನ್ನ ಪಂಚಾಗ್ನಿ ವಿದ್ಯೆ ಎಂದರೆ ಏನು ಅದು ನಿಮ್ಮ ಮಗುವಿನಲ್ಲಿ ನೀವು ಇಟ್ಟಿದ್ದೀರಾ ಇಟ್ಟಿದ್ದೀರಾ ತಿಳಿದಿದ್ದೀರಾ ತಿಳಿದಿಲ್ಲ ಹಾಗಾದ್ಮೇಲೆ ತಿಳಿಸೋದಕ್ಕೆ ನಾನು ರೆಡಿ ಇರ್ತೀನಿ ನಾಳೆ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಜೈ ಶ್ರೀರಾಮ್ ಭಗವಂತ ಅನ್ನುವಂತಹ ಹೆಸರಲ್ಲಿ ಇರುವಂತಹ ಸಿಹಿಯಾಂಶವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ರಿ ಧನ್ಯವಾದಗಳು ತಮಗೆ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ ಮತ್ತೆ ನಾಳೆ ಸಂಜೆ ಐದು ಗಂಟೆಗೆ ನಾವು ನಿಮ್ಮನ್ನ ಭೇಟಿ ಮಾಡ್ತೀವಿ ನೋಡ್ತಾ ಇರಿ ಆಯುಷ್ ಟಿವಿ ಇದು ಆರೋಗ್ಯಕರ ಜೀವನ ಶೈಲಿಗಾಗಿ ನಮಸ್ಕಾರ